ಟಾಕ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ರಾಘವೇಂದ್ರ ಸಾಲಿಗ್ರಾಮ ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ ಸತ್ಯನಾರಾಯಣ ಭಟ್ ಅವರು ಅವರು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಸರ್ ನಮಸ್ತೆ ಸರ್ ತಾವು ಮುನಿಯಾಲು ಆಸ್ಪತ್ರೆಯಲ್ಲಿ ಹೌದು ನಿಮ್ಮದು ಒಂದು ವಿಭಾಗ ಇದೆ ರಸಶಾಸ್ತ್ರ ವಿಭಾಗ ಹೌದು ನಮಗೇನಂತ ಹೇಳಿದ್ರೆ ರಸ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರುವಂಥದ್ದು ಏನು ಅಂತ ಹೇಳಿದ್ರೆ ರಸಾಯನ ರಸಾಯನ ಶಾಸ್ತ್ರ ಅಂತ ಕೂಡ ನಿಮ್ಮ ಅದರಲ್ಲಿ ಹೇಳ್ತಾರಲ್ಲ ಹಾ ಹೌದು ರಸಶಾಸ್ತ್ರ ಅಂತ ಪ್ರಚಲಿತ ಅದು ರಸಶಾಸ್ತ್ರ ಮತ್ತು ವೈಶಾದ್ಯ ಕಲ್ಪನಾ ಅಂತ ಎರಡು ಭಾಗ ಇದೆ ಓಕೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಅದು ಏನು ಅಂತ ಯಾಕಂದ್ರೆ ನಮಗೆ ಆ ರಸಶಾಸ್ತ್ರ ಅಂದ್ರೆ ಒಂದು ನಾವು ಇಲ್ಲ ಅಂತ ಹೇಳಿದ್ರೆ ಗಿಡ ಅದು ಹಿಂಡೋದು ಹೌದೌದು ಖಂಡಿತ ಖಂಡಿತ ಯಾಕಂದ್ರೆ ರಸಶಾಸ್ತ್ರ ಅಂದ್ರೆ ಸಾಮಾನ್ಯ ಜನರಿಗೆ ಇರೋ ಕಲ್ಪನೆ ಬೇರೆ ನೀವು ಹೇಳಿದ ಹಾಗೆ ಇದೊಂದು ಟೆಕ್ನಿಕಲ್ ಸಬ್ಜೆಕ್ಟ್ ನಮ್ಮಲ್ಲಿ ರಸ ಅಂತ ನಮ್ಮಲ್ಲಿ ಇಲ್ಲಿ ಪಾರದ ಅಥವಾ ಪಾದರಸ ಮರ್ಕ್ಯುರಿ ಅಥವಾ ಇನ್ನಿತರ ಲೋಹಗಳು ಧಾತುಗಳು ಇದನ್ನೆಲ್ಲ ನಾವು ಚಿಕಿತ್ಸೆಯಲ್ಲಿ ಬಳಸ್ತೇವೆ ಇದರೊಂದಿಗೆ ನಾವು ಸಸ್ಯಗಳನ್ನ ಗಿಡಮೂಲಿಕೆಗಳನ್ನ ಪ್ರಾಣಿಜನ್ಯ ಪದಾರ್ಥಗಳನ್ನೆಲ್ಲ ಬಳಸ್ತೇವೆ ಔಷಧಿ ತಯಾರು ಮಾಡಲಿಕ್ಕೆ ಈ ರಸಶಾಸ್ತ್ರ ಹಾಗೂ ಭೈಷಾಜ್ಯ ಕಲ್ಪನಾ ಅಂತ ಒಟ್ಟಿಗೆ ಸೇರಿದರೆ ನಾವು ಇದನ್ನು ಆಯುರ್ವೇದ ಫಾರ್ಮಸಿ ಅಂತ ಹೇಳ್ಬೋದು ಆಯುರ್ವೇದ ಫಾರ್ಮಸ್ಯೂಟಿಕ್ಸ್ ಓಕೆ ಅಂದರೆ ಔಷಧವನ್ನು ತಯಾರು ಮಾಡುವಂತಹ ಒಂದು ಶಾಸ್ತ್ರ ಅದರಲ್ಲಿ ರಸಶಾಸ್ತ್ರ ಅಂತ ಪ್ರತ್ಯೇಕವಾಗಿ ತಕ್ಕೊಂಡ್ರೆ ಎಲ್ಲಿ ಲೋಹಗಳು ಪಾದರಸುವೆ ಮೊದಲಾದಂತಹ ಧಾತುಗಳನ್ನು ನಾವು ವಿವಿಧ ರೀತಿಯಲ್ಲಿ ಸಂಸ್ಕರಿಸಿ ಔಷಧಿಗಳನ್ನು ತಯಾರು ಮಾಡ್ತೇವೆ ಅದು ರಥಶಾಸ್ತ್ರದಲ್ಲಿ ಬರ್ತದೆ ಓಕೆ ಓಕೆ ಸರಿ ಈಗ ಇವನಂತರ ಇವತ್ತು ನಾವು ನಂತರ ಒಂದು ವಿಶೇಷವಾದಂತಹ ವಿಷಯವನ್ನು ತಗೊಂಡಿದ್ದೇವೆ ವಿಶೇಷವಾದ ವಿಷಯ ಏನಂತ ಹೇಳಿದ್ರೆ ವೃದ್ಧಾಪ್ಯ ವೃದ್ಧಾಪ್ಯದಲ್ಲಿ ಕಂಡು ಬರುವಂಥ ಸಾಮಾನ್ಯವಾದ ಸಮಸ್ಯೆಗಳು ಮತ್ತೆ ಒಂದಿಷ್ಟು ಪರಿಹಾರ ಆಯುರ್ವೇದ ರೀತಿಯಲ್ಲಿ ಒಂದಿಷ್ಟು ಪರಿಹಾರವನ್ನು ತಿಳ್ಕೊಳ್ಳೋಣ ಅಂತದ್ದು ಸೊ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಾನು ಕೇಳಬೇಕು ವೃದ್ಧಾಪ್ಯ ಅನ್ನುವಂಥದ್ದು ಯಾವಾಗ ಪ್ರಾರಂಭ ಆಗತ್ತೆ ಇದು ಒಳ್ಳೆ ಪ್ರಶ್ನೆ ಬಹುಶಃ ಸಂದರ್ಭಕ್ಕೆ ಅನುಗುಣವಾಗಿ ಇದು ಬದಲಾವಣೆ ಆಗ್ತಾ ಇರ್ಬೋದು ನನಗೆ ಗೊತ್ತಿಲ್ಲ ಆದ್ರೆ ನಾನು ಆಯುರ್ವೇದದ ದೃಷ್ಟಿಕೋನದಿಂದ ಹೇಳುವುದಿದ್ರೆ ನಮ್ಮ ಜೀವಿತಾವಧಿಯನ್ನು ನಾವು ಮೂರು ಭಾಗಗಳಲ್ಲಿ ವಿಭಾಗಿಸ್ತೇವೆ ಒಂದು ಬಾಲಾವಸ್ಥೆ ಅಥವಾ ಬಾಲ್ಯ ಇನ್ನು ಮಧ್ಯಮ ಮತ್ತೆ ವೃದ್ಧಾಪ್ಯ ಬಾಲ್ಯಾವಸ್ಥೆ ಅಂತ ಹೇಳಿದ್ರೆ ಹದಿನಾರು ವರ್ಷ ವಯಸ್ಸಿನವರೆಗೆ ಅದನ್ನ ಬಾಲ ಅಂತ ಹೇಳ್ತೇವೆ ನಾವು ಹದಿನಾರರಿಂದ ಮೇಲ್ಪಟ್ಟು ಚರಕ ಸಂಹಿತೆ ಪ್ರಕಾರ ಅರವತ್ತು ವರ್ಷ ಸುಶ್ರುತನ ಪ್ರಕಾರ ಎಪ್ಪತ್ತು ವರ್ಷ ಈ ಸಾಮಾನ್ಯ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಅರವತ್ತು ವರ್ಷದಲ್ಲಿ ನಾವು ತಕೊಳ್ಳೋಣ ಹದಿನಾರರಿಂದ ಅರವತ್ತು ವರ್ಷ ವಯಸ್ಸಿನವರೆಗೆ ಅದು ಮಧ್ಯಮ ಅವಸ್ಥೆ ಅರವತ್ತು ವರ್ಷದಿಂದ ಮೇಲ್ಪಟ್ಟಂತಹ ಕಾಲಘಟ್ಟ ಅದು ವೃದ್ಧಾವಸ್ಥೆ ಅಥವಾ ವಾರ್ಧಕ್ಯ ಸೊ ಎಲ್ ಯಾರೆಲ್ಲ ಅಷ್ಟು ವಯಸ್ಸಿನವರು ಇದ್ದಾರೋ ಅವರನ್ನೆಲ್ಲ ನಾವು ವೃದ್ಧರು ಅಂತ ಕರಿಬಹುದು ಓಕೆ ಓಕೆ ಅಂದ್ರೆ ಇನ್ನೊಂದೇನಂತ ಹೇಳಿದ್ರೆ ಕೆಲವರಿಗೆಲ್ಲ ವೃದ್ಧಾಪ್ಯ ಅನ್ನೋದು ಮನಸ್ಥಿತಿ ಖಂಡಿತ ಇದು ಒಳ್ಳೆ ಮಾತು ವೃದ್ಧಾಪ್ಯಂತಹ ಇದನ್ನೇ ಈ ಆಧುನಿಕ ಭಾಷೆಯಲ್ಲಿ ಹೇಳುದಿದ್ರೆ ಎರಡು ಶಬ್ದ ಉಪಯೋಗಿಸ್ತಾರೆ ಅವರು ಒಂದು ಕ್ರೋನಾಲಜಿಕಲ್ ಏಜ್ ಇನ್ನೊಂದು ಬಯಾಲಜಿಕಲ್ ಏಜ್ ಅಂತ ಓಕೆ ಕ್ರೋನಾಲಜಿಕಲ್ ಏಜ್ ಅಂತ ಹೇಳಿದ್ರೆ ಕ್ಯಾಲೆಂಡರ್ ಇದ್ದಾಗೆ ವರ್ಷ ಆಗ್ತಾ ಹೋಗುದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಬಯಾಲಜಿಕಲ್ ಏಜ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಹೇಗೆ ಬದಲಾವಣೆ ಆಗ್ತದೆ ನಾವು ಸಾಮಾನ್ಯವಾಗಿ ಹೇಳ್ತೇವೆ ಅವನಿಗೆ ಅರವತ್ತು ವರ್ಷ ಆದ್ರೂ ನೋಡೋದ್ ನಲ್ವತ್ತು ಹಾಗೆ ಕಾಣ್ತಾರೆ ಅಂತ ಅಂದ್ರೆ ಅಲ್ಲಿ ಕ್ರೊನಾಲಾಜಿಕಲ್ ಏಜ್ ಅವನದ ಅರವತ್ತಾಗಿರ್ತದೆ ಆದ್ರೆ ಬಯಾಲಜಿಕಲ್ ಏಜ್ ನಲ್ವತ್ತಿರ್ತದೆ ನೀವು ಹೇಳಿದಾಗ ಅದಕ್ಕೆ ಮನಸ್ಸು ಮತ್ತೆ ಅದಕ್ಕೆ ಪ್ರತಿಸ್ಪಂದಿಸುವಂತಹ ಆರೋಗ್ಯಯುತವಾದಂತಹ ದೇಹ ಇದೆರಡು ಕಾರಣ ಸೊ ನಾವು ಪ್ರೊನಾಲಾಜಿಕಲ್ ಏಜ್ ಅನ್ನು ನಮಗೆ ತಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಆಗ್ತಾ ಇರ್ತದೆ ಬಯಾಲಜಿಕಲ್ ಏಜ್ ಅತ್ಯಂತ ನಿಧಾನವಾಗಿ ಮುಂದುವರಿಯುವಾಗಿ ನೋಡ್ಕೊಳ್ಬೇಕು ಓಕೆ ನೀವು ಹೇಳಿದ್ರೆ ಅರವತ್ತು ಅಂತ ಸೊ ಇಲ್ಲಿ ನನಗೆ ಒಂದು ಮಾತು ನೆನಪಿಗೆ ಬರುತ್ತೆ ಸರ್ ಯಾಕಂತ ಹೇಳಿದ್ರೆ ಒಂದು ನೂರು ವರ್ಷಗಳು ಮನುಷ್ಯನ ಜೀವಿತಾವಧಿ ಅವಧಿ ಅಂದ್ಕೊಂಡ್ರೆ ಅಲ್ಲಿ ಒಂದು ಮಾತನ್ನು ನನಗೆ ಹೇಳುವಂತದ್ದು ಒಂದು ತುಂಬಾ ಚೆನ್ನಾಗಿ ನೆನಪಿಗೆ ಬರ್ತಾ ಇದೆ ಒಬ್ರು ಹೇಳಿದ್ದಾರೆ ಒಂದರಿಂದ ಹತ್ತು ಬಾಲ್ಯ ಅಂತ ಹತ್ತರಿಂದ ಇಪ್ಪತ್ತು ಲೌಲ್ಯ ಅಂತ ಮೂವತ್ತಕ್ಕೆ ಸ್ತ್ರೀ ಲೌಲ್ಯ ನಲವತ್ತಕ್ಕೆ ಪ್ರಾಬಲ್ಯ ಐವತ್ತಕ್ಕೆ ಅರಳು ಅರವತ್ತಕ್ಕೆ ಮರುಳು ಎಪ್ಪತ್ತಕ್ಕೆ ತೂಗು ಎಂಬತ್ತಕ್ಕೆ ಬಾಗು ಆಮೇಲೆ ಕೂಗು ಆಮೇಲೆ ನಾಲ್ಕು ಜನರ ಜೊತೆ ಬೊಂಬು ಜೊತೆ ಹೋಗು ಈ ತರದಲ್ಲಿ ಈ ಇದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬಾಲ್ಯವನ್ನ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ವರ್ಷಕ್ಕೆ ಲವಲ್ಯ ಅಂದ್ರೆ ಲವಲವಿಕೆಯಿಂದ ಇರುವಂತಹ ಸಮಯ ಮೂವತ್ತಕ್ಕೆ ಬಂದಾಗ ಸ್ತ್ರೀ ಲವ್ಲಿ ಅಥವಾ ಪುರುಷ ಲವ್ಲಿ ಆ ಹತ್ತು ವರ್ಷಗಳಲ್ಲಿ ಅಂದ್ರೆ ಮದುವೆ ಆಗುವಂತಿಲ್ಲ ಆಮೇಲೆ ಮದುವೆ ಆದ್ಮೇಲೆ ಎಲ್ಲರ ಮೇಲೆ ಪ್ರಾಬಲ್ಯವನ್ನ ಸಾಧಿಸುವುದು ಯಾಕಂದ್ರೆ ಇನ್ನೊಂದೇನಾದ್ರೂ ಹಣ್ಣು ಸ್ವಲ್ಪ ಓಡಾಡ್ತಾ ಇರತ್ತೆ ಜೀವನದಲ್ಲಿ ಆಗಿರ್ತಾರೆ ಆಮೇಲೆ ನಂತರ ಅರಳು ಮರುಳು ಅಂತ ಇದೆ ಮತ್ತೆ ಐವತ್ತಕ್ಕೆ ಆ ಅರಳು ಅನ್ನುವಂಥದ್ದನ್ನ ಅವರು ಹೇಳುವಾಗ ಹೇಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಬುದ್ಧಿಯ ಮತ್ತೆ ಅರವತ್ತಕ್ಕೆ ಮರಳು ಅನ್ನುವಂಥದ್ದು ಬಾಲ್ಯಕ್ಕೆ ಮರಳಬೇಕು ಅಂತ ಅನ್ಸೋದು ಅಂತ ಸೊ ಈ ಇದು ವೃದ್ಧಾಪ್ಯದ ಲಕ್ಷಣವಾದ ಒಂದ್ ರೀತಿಯಲ್ಲಿ ಇಲ್ಲ ಇದು ಸಾಮಾನ್ಯ ಕವಿತ್ವದಲ್ಲಿ ಹೇಳುವುದಿದ್ರೆ ಅದು ಬೇರೆ ವಿಷಯ ನಾನು ಆಯುರ್ವೇದ ದೃಷ್ಟಿಕೋನದಲ್ಲಿ ಹೇಳಿದ್ರೆ ಸ್ವಲ್ಪ ವ್ಯತ್ಯಾಸ ಇರಬಹುದು ನೀವು ಹೇಳಿದ ಹಾಗೆ ನೂರು ವರ್ಷ ಅನ್ನೋದು ನಮ್ಮ ಒಂದು ಶರದ ಶತಂ ಅಂತ ಹೇಳ್ತೇವೆ ಅಥವಾ ಶತಾಯು ಪುರುಷ ಅಂತ ಆಶೀರ್ವಾದ ಮಾಡುವಾಗ್ಲೂ ಕೂಡ ನೂರು ವರ್ಷ ನೂರು ವರ್ಷ ಹೇಗೆ ಬದುಕಬೇಕು ಅಂತ ಹೇಳಿದ್ರೆ ಇಂದ್ರಿಯಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಾ ನೂರು ವರ್ಷ ಬದುಕಬೇಕು ಸುಮ್ಮನೆ ನೂರು ವರ್ಷ ಬದುಕಿ ಪ್ರಯೋಜನ ಇಲ್ಲ ಈ ನೂರು ವರ್ಷದ ಅವಧಿ ಅಥವಾ ಶಾರಂಗದ ಹೇಳುವಾಗ ನೂರಿಪ್ಪತ್ತು ವರ್ಷ ಅಂತ ಇಟ್ಕೊಳ್ಬಹುದು ಸಾಮಾನ್ಯವಾಗಿ ನಾವು ನೂರು ವರ್ಷ ಅಂತ ಪರಿಗಣಿಸ್ತೇವೆ ಅದ್ರಲ್ಲಿ ನೀವು ಹೇಳಿದಾಗ ಹತ್ತು ಹತ್ತು ವರ್ಷಗಳ ವಿಭಾಗ ಇದೆ ನಾನು ತುಂಬಾ ವಿವರವಾಗಿ ಹೋಗುದಿಲ್ಲ ಅದರ ಮೊದಲ ಹತ್ತು ವರ್ಷ ನೀವು ಹೇಳಿದಾಗ ಬಾಲ್ಯ ಅಂದ್ರೆ ಈ ಹತ್ತು ವರ್ಷಗಳಲ್ಲಿ ನಿಧಾನವಾಗಿ ಬಾಲ್ಯ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ ಬದಲಾವಣೆ ಆಗ್ತಾ ಹೋಗ್ತದೆ ಇನ್ನು ಎರಡನೇದು ನಮ್ಮಲ್ಲಿ ವೃದ್ಧಿ ಅಂತ ಹೇಳ್ತೇವೆ ಅದಕ್ಕೆ ಗ್ರೋತ್ ಪೀರಿಯಡ್ ಅಂದ್ರೆ ವೃದ್ಧಿ ದೇಹದಲ್ಲಿ ಆಗಲಿ ಆಗಲಿ ವೃದ್ಧಿ ಆಗುವಂತಹ ಸಮಯ ಇನ್ನು ಮೂರನೇ ದಶಕ ಅದು ಮೇಧ ಅಂತ ಹೇಳ್ತೇವೆ ಹೀಗೆ ಬೇರೆ ಬೇರೆ ಇದೆ ಇದರಲ್ಲಿ ನೀವು ಹೇಳಿದ ಅರಳು ಮರಳು ಅನ್ನೋ ಶಬ್ದ ಬರೆದಿದ್ರು ಕೂಡ ಬಹುಶಃ ಐವತ್ತರ ನಂತರ ಅಂದ್ರೆ ಐವತ್ತರಿಂದ ಅರವತ್ತು ನಮ್ಮಲ್ಲಿ ಹಾಗೆ ಅರವತ್ತರಿಂದ ಎಪ್ಪತ್ತು ಈ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಬದಲಾವಣೆಗಳು ಕಂಡು ಬರ್ತದೆ ನೀವು ಮರಳು ಅನ್ನೋದನ್ನ ಬುದ್ಧಿಗೆ ಸಂಬಂಧಪಟ್ಟು ಹೇಳುದಿದ್ರೆ ಆಯುರ್ವೇದ ಪ್ರಕಾರ ಅದು ಬರಬೇಕಾದ್ರೆ ಬಹಳ ತಡವಾಗಿ ಅಂದ್ರೆ ಎಂಬತ್ತು ವರ್ಷ ಎಂಬತ್ತು ವರ್ಷದವರೆಗೆ ಆತನ ಬುದ್ಧಿ ಭ್ರಂಶ ಆಗಬಾರದು ಎಂಬತ್ತರಿಂದ ತೊಂಬತ್ತು ಏನಿದೆ ಆ ವಯಸ್ಸಿನಲ್ಲಿ ಆತನ ಬುದ್ಧಿ ಅನ್ನುವಂತಹದ್ದು ಕ್ಷಯ ಆಗಬಹುದು ಅಥವಾ ಅವನಿಗೆ ಒಳ್ಳೆಯದು ಕೆಟ್ಟದು ಅಥವಾ ಯಾವುದು ಬೇಕು ಬೇಗ ಇನ್ ಎನ್ನುವಂತಹ ವ್ಯತ್ಯಾಸವನ್ನು ಪರಿಗಣಿಸಲಿಕ್ಕೆ ಆಗದೇ ಇರಬಹುದು ಕೊನೆಯ ತೊಂಬತ್ತರ ನಂತರದ್ದು ಕರ್ಮೇಂದ್ರಿಯ ಹಾನಿ ಅಂದ್ರೆ ಕೈಕಾಲು ಅಂತ ಹೀಗೆ ನಮ್ಮಲ್ಲಿ ಇದೆ ಇದನ್ನೇ ಸಾಮಾನ್ಯ ಜನರು ಈಗ ನೂರು ವರ್ಷ ಎಲ್ಲರೂ ಬದುಕು ಹೇಳಿಕ್ಕೆ ಆಗುದಿಲ್ಲ ಸಾಮಾನ್ಯವಾಗಿ ಒಂದು ಎಂಬತ್ತು ವರ್ಷ ಜೀವಿತಾವಧಿ ಅಂತ ಪರಿಗಣಿಸಿದ್ರೆ ಈ ಒಂದು ಹತ್ತು ವರ್ಷ ಸ್ವಲ್ಪ ಹಿಂದಕ್ಕೆ ಬರಬಹುದು ಅಂದ್ರೆ ಒಂದು ಅರವತ್ತರಲ್ಲೇ ಸ್ವಲ್ಪ ಮಟ್ಟಿಗೆ ಮರಳುತನದ ರೀತಿಯ ಯೋಚನೆ ಇರಬಹುದು ಅಂದ್ರೆ ನೀವು ಹೇಳಿದಾಗೆ ಬಾಲ್ಯದಲ್ಲಿ ಮರಳು ಬಾಲ್ಯದಲ್ಲಿ ಯಾವ ರೀತಿಯಾಗಿ ಅವ ಇದ್ದ ಆ ರೀತಿಯ ಲಕ್ಷಣಗಳಲ್ಲಿ ಬರಬಹುದು ಓಕೆ ಈಗ ನಾವು ಮುಂದಕ್ಕೆ ಅದನ್ನು ಮಾತಾಡೋದಿದ್ರೆ ಮಾನಸಿಕ ಸಮಸ್ಯೆಗಳನ್ನು ಮಾತಾಡೋದಿದ್ರೆ ಅಲ್ಲಿ ಈ ಸೆನಲ್ ಡಿಮೆನ್ಷಿಯಾ ಅಥವಾ ಆಲ್ಝಿಮರ್ಸ್ ಅನ್ನುವಂಥ ಪರಿಸ್ಥಿತಿ ನೋಡಿದಾಗ ಬಾಲ್ಯದಲ್ಲಿ ಅವ್ರು ಹೇಗೆ ವರ್ತಿಸ್ತಿದ್ದ ಅಂತಹ ವರ್ತನೆ ಅವನಿಗೆ ಅರವತ್ತರ ಮೇಲೆ ಆರಂಭ ಆಗ್ಬೋದು ಓಕೆ ಅದು ರೀತಿಯಲ್ಲೂ ಆಗುತ್ತೆ ಇನ್ನೊಂದೇನಂದ್ರೆ ಕೆಲವರು ಹೇಳ್ತಾರೆ ಏನಂದ್ರೆ ಸಾಹಿತ್ಯಿಕವಾಗಿ ಹೇಳುವಾಗ ಬುದ್ಧಿ ಅನ್ನೋದು ಅರಳಲಿಕ್ಕೆ ಶುರು ಯಾಕಂದ್ರೆ ಎಲ್ಲಾ ಜಗತ್ತನ್ನ ಎಲ್ಲ ನೋಡಿದ ಅನುಭವ ಬಂದಿರ್ತದೆ ಐವತ್ತಕ್ಕೆ ಅರಳುವಂತಹ ಅನುಭವ ಬಂದಿರ್ತದೆ ಅನ್ನೋ ಅರ್ಥ ಇಲ್ಲದಿದ್ರೆ ಮೂವತ್ತು ವರ್ಷಕ್ಕೆ ಮೇಧ ಅಥವಾ ಗ್ರಹಣ ಶಕ್ತಿ ಅನ್ನುವಂಥದ್ದು ಮೂವತ್ತರವರೆಗೆ ಅಲ್ಟಿಮೇಟ್ ಮೂವತ್ತರ ನಂತರ ಮೇಧ ಅನ್ನುವಂಥದ್ದು ಶುರು ಆಗ್ತದೆ ಅಂದ್ರೆ ಗ್ರಹಣ ಶಕ್ತಿ ಕಡಿಮೆ ಆಗ್ತದೆ ನಾವು ಅದನ್ನ ಸುಲಭವಾಗಿ ನಮ್ಮ ದಿನನಿತ್ಯ ಚಟುವಟಿಕೆ ನಾವು ಅರ್ಥ ಮಾಡ್ಕೊಳ್ತೇವೆ ಅದನ್ನ ಎಷ್ಟು ವಿಷಯಗಳನ್ನು ನಮಗೆ ಅಷ್ಟು ಪಕ್ಕನ ಗ್ರಹಿಸಲಿಕ್ಕೆ ಆಗುವುದಿಲ್ಲ ಮೂವತ್ತು ವರ್ಷದ ನಂತರ ಅಧ್ಯಯನ ಕಷ್ಟ ಹಾಗಾಗಿ ಆ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿಯ ಚಿಕಿತ್ಸೆ ಅಥವಾ ಪಾಲನೆ ಮಾಡಿದ್ರೆ ಬಹುಶಃ ಈ ಬುದ್ಧಿ ವಿಕಾಸ ಅನ್ನುವಂತ ಇನ್ನೂ ಸ್ವಲ್ಪ ಮುಂದೆ ಓಕೆ ಹಾಗಾದ್ರೆ ನಮ್ಮ ದೃಷ್ಟಿ ನಿಮ್ಮ ದೃಷ್ಟಿಯಲ್ಲಿ ಈಗ ವೃದ್ಧರು ಅಂತ ಯಾರನ್ನು ನಾವು ಕರಿಬಹುದು ನಾವು ವಯಸ್ಸಿನ ದೃಷ್ಟಿಯಿಂದ ನೋಡುವುದಿದ್ರೆ ಅರವತ್ತರ ನಂತರ ಅಂತ ಹೇಳ್ಬೋದು ಓಕೆ ಓಕೆ ಅರವತ್ತು ಅಥವಾ ಎಪ್ಪತ್ತು ಅಂತ ಹೇಳ್ತಾರೆ ಆದರೆ ಸಾಮಾನ್ಯ ಈಗಿನ ಕಾಲಘಟ್ಟದ ನಾವು ಸ್ಥಿತಿಗತಿ ನೋಡುವಾಗ ಬಹುಶಃ ಅರವತ್ತು ವರ್ಷ ದಾಟಿದವರು ನಾವು ವೃದ್ಧರು ಅಂತ ಕರಿಬೋದು ಓಕೆ ಈಗ ನಾವೀಗ ಒಂದು ಇಡೀ ಒಂದು ವಿಶ್ವವನ್ನು ನಾವು ತಗೊಂಡಾಗ ಇಡೀ ವಿಶ್ವವನ್ನು ನಾವು ತಗೊಂಡಾಗ ನಮ್ಮ ಭಾರತದಲ್ಲಿ ಒಂದು ಸರಾಸರಿ ಜೀವನದ ಅವಶ್ಯ ಅಂದರೆ ಎಷ್ಟು ಜೀವ ಬದುಕ್ತಾರೆ ಎಷ್ಟು ವರ್ಷ ಬದುಕ್ತಾರೆ ಅಂತ ಹೌದು ಇದು ಇದು ಕೂಡ ಭಾಳ ಒಂದು ಪ್ರಸ್ತುತವಾದ ಪ್ರಶ್ನೆ ಅಂತ ನನಗೆ ಅನಿಸ್ತದೆ ಬದಲಾವಣೆಗಳಾಗಿವೆ ಈಗ ಅಂದ್ರೆ ಈಗ ಪ್ರಪಂಚದಲ್ಲಿ ನೀವು ನೋಡಿದಾಗ ನಮ್ಮ ಸ್ಥಾನ ಸ್ವಲ್ಪ ಕೆಳಗೆ ಇರಬಹುದು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಗಣತಿ ಪ್ರಕಾರ ನಮ್ಮ ಭಾರತೀಯರ ಸರಾಸರಿ ಜೀವಿತಾವಧಿ ಈಗ ಸುಮಾರು ಅರವತ್ತೊಂಬತ್ತು ವರ್ಷಗಳು ಸ್ವಲ್ಪ ವರ್ಷಗಳ ಹಿಂದೆ ನಾವು ನೋಡಿದಾಗ ಸಾವಿರದ ಒಂಬೈನೂರ ನಲವತ್ತೇಳು ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ಇರುವಂತಹ ಒಂದು ಅಂಕಿಅಂಶಗಳನ್ನು ನಾವು ಗಮನಿಸಿದೆ ಅದು ಕೇವಲ ನಲವತ್ತ ಏಳರಿಂದ ನಲವತ್ತೊಂಬತ್ತು ವರ್ಷ ಇತ್ತು ಸರಾಸರಿ ಜೀವಿತಾವಧಿ ಈಗ ಅದು ಅರವತ್ತೊಂಬತ್ತು ವರ್ಷಕ್ಕೆ ಏರಿದೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಆದರೆ ವಿಶ್ವದ ಬೇರೆ ದೇಶಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಈಗ ಟಾಪ್ ಫೋರ್ ಅಂತ ನಾವು ಕರೆಯದಿದ್ರೆ ವಿಶ್ವದಲ್ಲಿ ನಾಲ್ಕು ರಾಷ್ಟ್ರಗಳಿವೆ ಅದರಲ್ಲಿ ಜೀವಿತಾವಧಿ ಬಹಳ ಜಾಸ್ತಿ ಇದೆ ಎಂಬತ್ತೈದು ವರ್ಷಕ್ಕಿಂತಲೂ ಹೆಚ್ಚು ಸರಾಸರಿ ಎಂಬತ್ತೈದು ವರ್ಷಕ್ಕಿಂತಲೂ ಹೆಚ್ಚು ಅಂದರೆ ಕೆಲವೊಂದರೆ ನೂರು ವರ್ಷ ಬದುಕಬಹುದು ಆ ರೀತಿ ಕಂಡು ಬರ್ತದೆ ಅದು ಬೇರೆ ವಿಷಯ ಈಗ ಮೊನ್ಯಾಕೋ ಅಂತ ಒಂದು ದೇಶ ಇದೆ ಮೊನ್ಯಾಕೋ ದೇಶದಲ್ಲಿ ಅತಿ ಹೆಚ್ಚು ಸರಾಸರಿಂದ್ರೆ ಎಂಬತ್ತ ಏಳು ವರ್ಷಕ್ಕೂ ಹೆಚ್ಚು ಸರಾಸರಿ ಜೀವನ ಇದೆ ಅದರ ನಂತರ ಜಪಾನ್ ಬರ್ತದೆ ಅದು ಎಂಬತ್ತಾರು ಆಮೇಲೆ ಸಿಂಗಾಪುರ್ ಬರ್ತದೆ ಆಮೇಲೆ ಮಕಾೋ ಬರ್ತದೆ ಈ ನಾಲ್ಕು ದೇಶಗಳ ಜೀವಿತಾವಧಿ ನಾವು ಹೋಲಿಸಿದ್ರೆ ನಮ್ಮದು ಕಡಿಮೆ ಇರಬಹುದು ಆದ್ರೆ ಕೆಲವೇ ದಶಕಗಳ ಹಿಂದಿನ ಪರಿಸ್ಥಿತಿಗೆ ಹೋಲಿಸಿದಾಗ ಅರವತ್ತೊಂಬತ್ತು ವರ್ಷ ಅನ್ನೋದು ಕೂಡ ಸಾಕಷ್ಟು ಉತ್ತಮ ಸರಾಸರಿ ಜೀವಿತಾವಧಿ ಅಂತ ಅನಿಸ್ತದೆ ಈ ಜೀವಿತಾವಧಿಯಲ್ಲಿ ಯಾವ ರೀತಿಯಲ್ಲಿ ಲೆಕ್ಕ ಹಾಕ್ತಾರೆ ಸರ್ ಇದನ್ನ ಅದು ಒಂದು ರೀತಿಯ ಸರ್ವೆ ಸ್ಟಡಿ ಅಷ್ಟೇ ಅಂದರೆ ಖಚಿತವಾಗಿ ಅಥವಾ ನಿಖರವಾಗಿ ಅದು ಹೇಳ್ತಾರೆ ಅಂತ ಹೇಳಿಕ್ಕೆ ಬರುವುದಿಲ್ಲ ನಮಗೆ ಈಗ ನಮಗೆಲ್ಲರೂ ಗೊತ್ತಿರುವ ಹಾಗೆ ಜನನ ಮರಣ ಅನ್ನುವಂಥದ್ದು ನೋಂದಣಿ ಕಡ್ಡಾಯ ಇರುವುದರಿಂದ ಈ ಮಾಹಿತಿಯನ್ನು ಅವರು ಕ್ರೋಢೀಕರಿಸಿ ಅದರ ಆಧಾರದ ಮೇಲೆ ಸಾಯಿವಾಗ ವ್ಯಕ್ತಿಗೆ ಇಷ್ಟು ವಯಸ್ಸಾಗಿತ್ತು ಎನ್ನುವಂಥದ್ದು ತಕ್ಕೊಂಡು ಅದು ದೇಶದ ವಿವಿಧ ಕೋನಗಳಿಂದ ಈ ಮಾಹಿತಿಯನ್ನು ಸಂಗ್ರಹಿಸಿ ಆ ಆಧಾರದಲ್ಲಿ ಹೇಳ್ತಾರೆ ಅವರು ಅಂದರೆ ಇಷ್ಟು ಜನರು ಸಾಯುವಾಗ ಇಷ್ಟು ವರ್ಷಗಳಾಗಿತ್ತು ಅಂತ ಹೇಳಿಕೊಂಡು ಅದರ ಆಧಾರದಲ್ಲಿ ಇದು ಆವರೇಜ್ ಲೈಫ್ ಸ್ಪ್ಯಾನ್ ಅಂತ ಪರಿಗಣಿಸ್ತಾರೆ ಈಗ ನಾನು ಒಂದು ಈಗ ವೃದ್ಧಾಪ್ಯ ಅನ್ನುವಂಥದ್ದು ನೀವು ಹೇಳಿದ ಪ್ರಕಾರ ಶಾರೀರಿಕವಾಗಿ ಅನ್ನುವಂಥದ್ದನ್ನು ನಾವು ತಗೊಳ್ಳೋಣ ಅಂತ ಮಾನಸಿಕವಾಗಿ ಬೇರೆ ರೀತಿಯಲ್ಲಿ ಇರ್ಬೋದು ಶಾರೀರಿಕವಾಗಿ ಬೇರೆ ರೀತಿ ಇರ್ಬೋದು ಅನ್ನೋ ನೀವು ಹೇಳಿದ್ರಿ ಈಗ ನಾನು ಈಗ ಅದನ್ನೇ ಕೇಳ್ತೇನೆ ವೃದ್ಧಾಪ್ಯದಲ್ಲಿ ಕಂಡು ಬರುವಂಥ ಸಾಮಾನ್ಯವಾದಂಥ ಶಾರೀರಿಕ ಸಮಸ್ಯೆಗಳು ಯಾವ್ದು ಯಾವುದು ಅಂತ ಹೇಳ್ಬೋದಾ ಇದು ನಾವು ನಮ್ಮ ಸುತ್ತಮುತ್ತಲೇ ಗಮನಿಸಿರುವಂತಹದ್ದು ನಾನು ಅದನ್ನ ಸಾಧ್ಯವಾದಷ್ಟು ಸರಳವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ಶಾರೀರಿಕ ಸಮಸ್ಯೆಗಳು ಅಂದ್ರೆ ಕೇವಲ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅದು ಬೇರೆ ಬೇರೆ ಅಂಗಾಂಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಾವು ಗಮನಿಸ್ತೇವೆ ಈಗ ಉದಾಹರಣೆಗೆ ಕಣ್ಣಿನ ಆರಂಭ ಮಾಡಿದ್ರೆ ದೃಷ್ಟಿ ಮಂಜಾಗುವಂತಹದ್ದು ಅದು ಈಗ ಕಣ್ಣಿನಲ್ಲಿ ಪೊರೆ ಬರುವುದು ಹೇಳ್ತೇವೆ ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಒಳಗೆ ಒತ್ತಡ ಜಾಸ್ತಿಯಾಗಿ ಗ್ಲೋಕಮ್ ಆದಂತಹ ಅಂತಹ ಲಕ್ಷಣಗಳು ಬರುವಂಥದ್ದು ಇರಬಹುದು ಇನ್ನು ಕಿವಿ ಕಿವಿ ಕೇಳುವುದು ಆಗುವಂತದ್ದು ಅದಿರಬಹುದು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತದ್ದು ಶ್ವಾಸಕೋಶಗಳ ಹಿಗ್ಗು ಕುಗ್ಗುಕೆ ಸಾಮರ್ಥ್ಯ ಕಡಿಮೆ ಆಗುವುದರಿಂದ ಈ ವಯಸ್ಸಿನವರಿಗೆ ಹೆಚ್ಚಾಗಿ ಉಸಿರಾಟದ ತೊಂದರೆಗಳು ಬರುವುದು ಸಾಮಾನ್ಯ ಅಥವಾ ಈ ಹಿಂದೆ ಅವರಿಗೆ ದಮ್ಮಿನ ತೊಂದರೆ ಇತ್ತು ಅಂತಿದ್ರೆ ಅದು ಉಲ್ಬಣ ಆಗುವಂಥದ್ದು ಇರಬಹುದು ಇನ್ನು ಬಹಳ ಮುಖ್ಯವಾಗಿ ಹೃದಯದ ಕಾಯಿಲೆಗಳು ವಿಶ್ವದಲ್ಲಿ ನಂಬರ್ ಒನ್ ಕಿಲ್ಲರ್ ಡಿಸೀಸ್ ಅಂತ ನಾವು ಹೇಳ್ತೇವೆ ಹೃದ್ರೋಗಕ್ಕೆ ಹೃದಯ ಮತ್ತೆ ರಕ್ತನಾಳಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಂದ್ರೆ ರಕ್ತನಾಳದ ಪೆಡಸುತ ಅನ್ನೋದು ಜಾಸ್ತಿ ಆಗ್ತದೆ ಇಲಾಸ್ಟಿಸಿಟಿ ಹಿಗ್ಗು ಹುಗ್ಗು ಸಾಮರ್ಥ್ಯ ಕಡಿಮೆ ಆಗ್ತದೆ ಹಾಗಾಗಿ ಹೃದಯದ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟು ಅಧಿಕ ರಕ್ತದ ತರದಂತಹ ಕಾಯಿಲೆಗಳು ಅದು ಜಾಸ್ತಿ ಆಗ್ಬಹುದು ಹಾಗೆ ಇನ್ನು ಪೌರುಷ ಗ್ರಂಥಿ ಅಥವಾ ಪ್ರೋಸ್ಟೇಟ್ ಗ್ರಂಥಿ ದಪ್ಪ ಆಗುವಂಥದ್ದು ಇನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡು ಬರುವಂಥದ್ದು ಅಂತಂದ್ರೆ ಸಂಧುಗಳ ಸವೆತ ಔಸ್ಟೋರ್ಥ್ರೋಸಿಸ್ ಅಥವಾ ಸಂಧಿಗತ ವಾತ ಅಂತ ಹೇಳಿದೇವೆ ಗಂಟು ನೋವು ಮೊಣಕಾಲು ನೋವು ಅಥವಾ ಸೊಂಟು ನೋವು ಇಂತಹ ಕಾಯಿಲೆಗಳು ಹಾಗೆ ಮಧುಮೇಹ ಸಾಮಾನ್ಯ ನಾವ್ ಕೇಳುವಂಥ ಪ್ರಶ್ನೆ ವೃದ್ಧರಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಶುಗರ್ ಇದೆಯಾ ಬಿ ಪಿ ಇದೆಯಾಂತ ಅದೆರಡು ಇಲ್ಲ ಇದ್ರೆ ಆಗದೆ ತೊಂದರೆ ಇಲ್ಲ ಮಾರ್ರೆ ನಿಮಗೆ ಅಂತ ಇದು ಒಂದು ವಾಡಿಕೆ ಈ ವಾಡಿಕೆ ಯಾಕಂತ ಹೇಳಿದ್ರೆ ಈ ಕಾಯಿಲೆಗಳು ಬಹಳಷ್ಟು ಪ್ರಮಾಣದಲ್ಲಿ ಈ ವಯಸ್ಸಿನಲ್ಲಿ ಕಂಡು ಬರುವಂತದ್ದು ಇದೆ ಹೀಗೆ ಇನ್ನು ಅನೇಕ ಕಾಯಿಲೆಗಳಿವೆ ಯಾಕಂದ್ರೆ ಚರ್ಮ ಸುಖ ಕಟ್ತದೆ ಚರ್ಮ ಒಣಗಾಗ್ತದೆ ಅಲ್ಲಿರುವಂತಹ ಸ್ನೇಹಾಂಶ ತೈಲಾಂಶ ಕಡಿಮೆ ಆಗ್ತದೆ ಯಾಕಂದ್ರೆ ತುರಿಕೆ ಆಗುವಂಥದ್ದು ಚರ್ಮದ ಬಣ್ಣ ಬದಲಾಗುವಂಥದ್ದು ಹೀಗೆ ಅನೇಕ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಶಾರೀರಿಕ ಸಮಸ್ಯೆಗಳಿವೆ ಈಗ ಈಗ ನೀವು ಶಾರೀರಿಕ ಸಮಸ್ಯೆಗಳನ್ನ ಹೇಳಿದೀವಿ ಯಾಕಂದ್ರೆ ಅದನ್ನೇ ನಾವು ಅವಾಗ ಮಾತಾಡುವಾಗ ಹೇಳ್ತಾ ಇದ್ದಾಗ ನಾನು ಹೇಳ್ತಾ ಏನಂದ್ರೆ ಅವರು ಹೇಳಿದ್ರು ಒಬ್ರು ಅಂತ ಮಾತಿನ ಪ್ರಕಾರ ಅರವತ್ತಕ್ಕೆ ಏನಂತ ಹೇಳಿದ್ರೆ ಮರಳು ಬೇಕು ಬಾಲ್ಯಕ್ಕೆ ಮರಳಬೇಕು ಅಂತ ಅನ್ಸೋಕ್ ಶುರುವಾಗತ್ತೆ ಆಮೇಲೆ ನಂತರ ದೇಹ ಅನ್ನುವಂಥದ್ದು ಸ್ವಲ್ಪ ತೂಗೋಕ್ ಶುರುವಾಗತ್ತೆ ಅಂದ್ರೆ ಬ್ಯಾಲೆನ್ಸ್ ಸ್ವಲ್ಪ ಆಮೇಲೆ ತೂಗಿದಂತ ದೇಹ ಸ್ವಲ್ಪ ನಿಧಾನವಾಗಿ ಬಾಗ್ಲಿಗೆ ಶುರುವಾಗತ್ತೆ ಆಮೇಲೆ ನಂತರ ಏನಂದ್ರೆ ಕೂಗೋಕ್ ಶುರು ಮಾಡ್ತಾರೆ ಅಂತ ಅಂತ ಹೇಳಿದ್ರೆ ಅಯ್ಯೋ ದೇವ್ರೆಸ್ ನಿನ್ ಮೇಲೆ ತಗೋ ಇಲ್ಲ ಅಂತ ಹೇಳಿದ್ರೆ ಸಿವಿ ಸರಿಯಾಗಿ ಕೇಳಿಸಲ್ಲ ಅದಿದ್ರೆ ಕೇಳಿಸಲ್ಲ ಅವ್ರ ಕರೆಯೋದಂತ ಹೊರಗಡೆ ಏ ಬಾರ ಇಲ್ಲಿ ಒಂದ್ ಸ್ವಲ್ಪ ನೀರ್ ಕೊಡೆ ಅದು ಕೊಡೆ ಇದು ಕೊಡೆ ಅಂತ ಈ ತರ ಕರೆಯುವಂತದ್ದು ಹೀಗಿದೆ ಮಾಡ್ತಾರೆ ಅಂತ ಆಮೇಲೆ ನಂತರ ನೂರಲ್ಲಿ ಬೊಂಬು ಮೇಲೆ ಹೋಗೋದು ಅಂತ

ಈ ಮಾನಸಿಕ ಸಮಸ್ಯೆಗಳು ಕಂಡು ಬಂದಾಗ ಅವರೊಬ್ಬರಿಗೆ ಮಾತ್ರ ಅಲ್ಲ ಇನ್ನು ಉಳಿದ ಕೌಟುಂಬಿಕ ಸಮಸ್ಯೆಗಳು ಉಂಟಾಗ್ತವೆ ಇನ್ನಿತರ ಮೇಲೆ ಸಮಾಜದ ಮೇಲೆ ಕೂಡ ಈಗ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚು ನಾವು ಮಾತಾಡೋದು ಬೇಡ ಬಹುಶಃ ಮಾನಸಿಕ ಸಮಸ್ಯೆಯನ್ನ ಮಾತ್ರ ನಾವು ಗಮನಿಸಿಕೊಂಡ್ರೆ ಒಂದು ಖಿನ್ನತೆ ಬೇರೆ ಬೇರೆ ಕಾರಣಗಳಿಂದ ಇರಬಹುದು ಉದಾಹರಣೆಗೆ ಈಗ ಸಂಗಾತಿಯನ್ನು ಕಳ್ಕೊಂಡಿರಬಹುದು ಅವರು ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನನ್ನು ಕಳ್ಕೊಂಡಿರಬಹುದು ಅಥವಾ ಯವನದಲ್ಲಿರುವಂತಹ ಮಕ್ಕಳನ್ನ ಕಳ್ಕೊಂಡಿರುವ ಸಾಧ್ಯತೆಗಳು ಇವೆ ಅಥವಾ ಒಂದು ಒಳ್ಳೆಯ ಇರ್ತಾರೆ ಅವರು ಒಂದು ಅಧಿಕಾರವನ್ನು ಚಲಾಯಿಸ್ತಾ ಇರ್ತಾರೆ ನಿವೃತ್ತರಾದ ಮೇಲೆ ತಕ್ಷಣ ಅವರಿಗೆ ಯಾರು ಗಮನ ಕೊಡ್ತಿಲ್ಲ ಅಂತ ಅನಿಸಬಹುದು ಇನ್ನೊಂದು ರಿಲೊಕೇಶನ್ ಅಂತ ಹೇಳ್ತೇವೆ ನಾವು ಅಂತ ಹೇಳಿದ್ರೆ ಇವರೊಂದು ಹಳ್ಳಿಯಲ್ಲಿರ್ತಾರೆ ಮಕ್ಕಳು ವಿದೇಶದಲ್ಲೂ ಅಥವಾ ಯಾವುದೋ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವರಿಗೆ ಅನಿವಾರ್ಯವಾಗಿ ಅಲ್ಲಿ ಹೋಗಬೇಕಾಗಿರ್ತದೆ ಹೋಗ್ಲಿಕ್ಕೆ ಮನಸ್ಸಿರುವುದಿಲ್ಲ ಅಲ್ಲಿ ಹೊಂದಿಕೆ ಆಗುದಿಲ್ಲ ಇದಲ್ಲದೆ ಶಾರೀರಿಕ ಕಾರಣಗಳಿಂದಲೂ ಅಂದ್ರೆ ಮೆದುಳಿನಲ್ಲಿ ಯಾವುದಾದ್ರೂ ಸವೆತಗಳು ಉಂಟಾಗಿ ವಯಸ್ಸಿಗೆ ಅನುಗುಣವಾಗಿ ಅದರಿಂದಲೂ ಕೂಡ ವಿವಿಧ ರೀತಿಯ ಮಾನಸಿಕ ಸಮಸ್ಯೆಗಳು ಉಂಟಾಗ್ತವೆ ಮೊದಲನೇದಾಗಿ ಖಿನ್ನತೆ ಅಥವಾ ಡಿಪ್ರೆಷನ್ ಹೇಳ್ತೇವೆ ಅದು ಇನ್ನೊಂದು ಸಿನೈಲ್ ಡಿಮೆನ್ಷಿಯಾ ಅಂತ ಹೇಳ್ತೇವೆ ಅಂದ್ರೆ ವೃದ್ಧಾಪ್ಯದ ಮರಗುಳಿತನ ಮರೆಯುವಂಥದ್ದು ಅದೇ ನೀವು ಹೇಳಿದಾಗ ಅರಳು ಮರಳು ಇರಬಹುದು ಕೇಳಿದ್ದನ್ನೇ ಪುನಃ ಪುನಃ ಕೇಳುವುದು ನಾವು ಈ ಕೆಲವೇ ನಿಮಿಷಗಳ ಹಿಂದೆ ಹೇಳಿದ್ದು ಅವ್ರಿಗೆ ನೆನಪಿರುವುದಿಲ್ಲ ಅಥವಾ ಅಲ್ಲಿ ಇಲ್ಲಿ ಇಟ್ಟಂತ ವಸ್ತುಗಳನ್ನ ಮರೆಯುವಂತದ್ದು ಇರಬಹುದು ಊಟ ಮಾಡಿದ ಮರೆಯುವಂಥದ್ದು ಇರ್ಬೋದು ಅದು ಹೆಚ್ಚು ಹೆಚ್ಚಾಗಿ ಕೊನೆಗೆ ಆಲ್ಜಿಮರ್ಸ್ ಡಿಸೀಸ್ ಅಂತ ಕಾಯಿಲೆ ಬರ್ತದೆ ನೀವೆಲ್ಲ ಕೇಳಿರ್ಬೋದು ಅದನ್ನು ಏನಾಗ್ತದೆ ಅಂತ ಹೇಳಿದ್ರೆ ನಾವು ಏನೆಲ್ಲ ಕಲ್ತಿದ್ದೇವೆ ನಾವು ಕಲ್ತದ್ದೆಲ್ಲ ಹುಟ್ಟಿದ ಮೇಲೆ ಅದು ನಡೆಯಲಿಕ್ಕೆ ಆರಂಭ ಮಾಡಿ ಟಾಯ್ಲೆಟ್ಗೆ ಹೋಗುವವರೆಗೂ ನಾವು ಕಲ್ತದ್ದು ಹುಟ್ಟಿದ ಮೇಲೆ ಒಂದೊಂದನ್ನೇ ಮರಿಯುತ್ತಾ ಬರ್ತಾನೆ ಅಂದ್ರೆ ಕೊನೆಗೆ ಅವನಿಗೆ ಟಾಯ್ಲೆಟ್ಗೆ ಹೋಗಬೇಕು ಅಂತಲೂ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ಬರ್ತದೆ ಕೊನೆಗೆ ಸಾವೇ ಅದರ ಅಂತ್ಯ ಸಾವಾಗಿ ಪರಿಗಣಿಸ್ ಪರಿಣಮಿಸ್ತದೆ ಕೊನೆಗೆ ಇದು ಮಾನಸಿಕ ಸಮಸ್ಯೆ ಉಲ್ಬಣವಾಗಿ ಆ ಹಂತಕ್ಕೆ ತಲುಪುವಂಥದ್ದು ಓಕೆ ಹಾಗೊಂದು ಅತ್ಯಂತ ಸರಳವಾದಂತಹ ಖಿನ್ನತೆಯಿಂದ ಅಥವಾ ಸ್ವಲ್ಪ ಮರಗಳಿಂದ ಹಿಡಿದು ಡಿಸೀಸ್ ವರೆಗೆ ವಿವಿಧ ರೀತಿಯ ಮಾನಸಿಕ ಸಮಸ್ಯೆಗಳು ಉದ್ಭವಿಸ್ಬೋದು ಓಕೆ ಸರ್ ನಿಮ್ಮ ಹತ್ರ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಆ ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ವಿರಾಮವನ್ನು ತೆಗೆದುಕೊಂಡು ಬರೋಣ ವಿರಾಮದ ನಂತರ ನಾನು ನಿಮ್ಮ ಹತ್ರ ಕೇಳಬೇಕಾಗಿರುವಂಥ ಪ್ರಶ್ನೆ ಇದೆ ಏನಂತ ಹೇಳಿದ್ರೆ ಆಯುರ್ವೇದದಲ್ಲಿ ಇದಕ್ಕೆಲ್ಲ ಪರಿಹಾರ ಇದೆಯಾ ಪರಿಹಾರ ಇದ್ರೆ ಯಾವ ರೀತಿಯ ಪರಿಹಾರಗಳಿವೆ ಅನ್ನೋಂಥದ್ದನ್ನು ಕೇಳ್ತೇನೆ ಸರ್ ಒಂದು ಬ್ರೇಕ್ ತಗೊಂಡು ಬರೋಣ ಟೇಕ್ ಎ ಬ್ರೇಕ್ ನಂತರ ಕ್ಲಿನಿಕ್ ಟಾಕ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸತ್ಯನಾರಾಯಣ ಭಟ್ ಅವರು ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಸರ್ ನಮಸ್ತೆ ಸರ್ ನಾವು ಈ ಬ್ರೇಕಿಗಿಂತ ಮುಂಚೆ ಏನಂದ್ರೆ ವೃದ್ಧಾಪ್ಯದ ಬಗ್ಗೆ ಮಾತಾಡ್ತಿದ್ವಿ ವೃದ್ಧಾಪ್ಯದಲ್ಲಿ ಕಂಡುಬರುವಂಥ ಶಾರೀರಿಕ ಸಮಸ್ಯೆಗಳೇನು ಮಾನಸಿಕ ಸಮಸ್ಯೆಗಳೇನು ಅನ್ನೋಂಥದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ ನೀವು ಹೇಳಿದ್ರು ತುಂಬ ಲೀಸ್ಟ್ ಆಫ್ ಇದನ್ನು ಹೇಳ್ಬಿಟ್ಟಿದ್ರೆ ಶಾರೀರಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳ ಬಗ್ಗೆ ಹೇಳಿದಿರಿ ಸರ್ ಇವೆಲ್ಲದಕ್ಕೂ ನಿಮ್ಮ ಆಯುರ್ವೇದದಲ್ಲಿ ಏನಾದರೂ ಪರಿಹಾರ ಇದೆಯಾ ಪರಿಹಾರ ಇದೆ ಈಗ ಆಯುರ್ವೇದದಲ್ಲಿ ವೃದ್ಧಾಪ್ಯವನ್ನೇ ಒಂದು ರೋಗ ಅಂತ ಹೇಳಿದ್ದಾರೆ ಅಂದ್ರೆ ಸ್ವಾಭಾವಿಕ ರೋಗಗಳು ಅಂತೇಳಿ ಹಸಿವಾಗುವುದು ಕೂಡ ಒಂದು ರೋಗವೇ ವೃದ್ಧಾಪ್ಯ ಕೂಡ ರೋಗ ಆದ್ರೆ ಅದನ್ನ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವೃದ್ಧಾಪ್ಯ ಅನ್ನುವಂಥದ್ದು ಬಂದೇ ಬರ್ತದೆ ಈಗ ನಾವು ಈ ವೃದ್ಧಾಪ್ಯ ಎಂಬ ರೋಗದ ಒಳಗಿರುವಂತಹ ರೋಗಗಳು ಅಂದ್ರೆ ಈ ವೃದ್ಧಾಪ್ಯದ ಹಂತದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಹೇಗೆ ಎದುರಿಸುವುದು ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ ಇಲ್ಲಿ ಎರಡು ವಿಷಯಗಳನ್ನ ನಾವು ಗಮನಿಸಬೇಕು ಒಂದು ವೃದ್ಧಾಪ್ಯ ಬರುವುದಕ್ಕಿಂತ ಮೊದಲೇ ಅಂದ್ರೆ ನಮ್ಮ ಯೌವನದಲ್ಲಿ ಅಥವಾ ಬಾಲ್ಯದಿಂದಲೇ ಆರಂಭಿಸಿ ನಾವು ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿಯನ್ನು ಅಳವಡಿಸಿದ್ರೆ ವೃದ್ಧಾಪ್ಯದಲ್ಲಿ ಹೆಚ್ಚು ತೊಂದರೆಗಳು ಬರಲಿಕ್ಕಿಲ್ಲ ಅಥವಾ ದೀರ್ಘಕಾಲ ಬದುಕಬಹುದು ಅನ್ನುವಂಥದ್ದು ಒಂದು ಎರಡನೇದು ವೃದ್ಧಾಪ್ಯ ಬಂದಾಗ ಆಗ ಏನೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆಯೋ ಅದನ್ನು ಹೇಗೆ ನಾವು ಪರಿಹಾರ ಕಂಡುಕೊಳ್ಳಬಹುದು ಆಯುರ್ವೇದ ಮೂಲಕ ಅನ್ನುವಂಥದ್ದು ಇದು ಎರಡು ವಿಚಾರಗಳು ಇನ್ನು ಸಮಗ್ರವಾಗಿ ನಾವು ಇದನ್ನು ಕಂಡು ತಗೊಂಡರೆ ಎರಡನ್ನ ಒಟ್ಟಿಗೆ ಸೇರಿಸಿ ನಾನು ಹೇಳ್ತೇನೆ ಪ್ರತ್ಯೇಕವಾಗಿ ಹೇಳುವುದಕ್ಕಿಂತ ಆಹಾರ ವಿಹಾರ ರಸಾಯನ ಔಷಧ ಈ ನಾಲ್ಕು ವಿಷಯಗಳ ಬಗ್ಗೆ ನಾವೇ ಗಮನ ಕೊಡಬೇಕಾಗ್ತದೆ ಓಕೆ ಆಹಾರ ವಿಹಾರ ರಸಾಯನ ಮತ್ತೆ ಅಲ್ಲಿ ವೃದ್ಧಾಪ್ಯದಲ್ಲಿ ರೋಗಗಳು ಬಂದಾಗ ಔಷಧ ಓಕೆ ಈ ನಾಲ್ಕು ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಹೇಳಿದರೆ ಬಹುಶಃ ಆಯುರ್ವೇದ ಇದರಲ್ಲಿ ಪ್ರತಿ ಒಂದು ಹಂತದಲ್ಲಿ ಕೂಡ ತನ್ನದೇ ಆದಂತ ವಿಶಿಷ್ಟವಾದ ಕೊಡುಗೆಯನ್ನು ಕೊಡ್ತದೆ ಓಕೆ ಅಂದ್ರೆ ಈಗ ನಾನೀಗ ನೀವ್ ಹೇಳೋ ಪ್ರಕಾರ ಏನಂದ್ರೆ ಒಂದು ವೃದ್ಧಾಪ್ಯವನ್ನಂತೂ ನಮ್ಗೆ ಏನಂತ ದೂರದಲ್ಲದೇ ಬರುತ್ತೆ ಆದ್ರೆ ಆರೋಗ್ಯವಾಗಿ ಇರ್ಬೇಕು ಅಂತ ಅಂದ್ರೆ ಈಗ ಉದಾಹರಣೆಗೆ ನಾವು ಒಂದು ಆರೋಗ್ಯವಾಗಿ ಇರಬೇಕು ವೃದ್ಧಾಪ್ಯವನ್ನ ನಾವು ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ಇನ್ನೊಬ್ಬರ ಡಿಪೆಂಡೆನ್ಸಿ ಇಲ್ಲದೆ ನಾವು ಯಾವತ್ತೂ ಕೂಡ ಇನ್ನೊಬ್ಬರ ಡಿಪೆಂಡೆನ್ಸಿ ಇಲ್ಲದೆ ನಾವು ಸಾಯುವವರೆಗೆ ಹೀಗೆ ಎದ್ರು ಸಾಕಪ್ಪ ನಮ್ಮ ಕೆಲ್ಸ ನಾವು ಮಾಡ್ಕೊಂಡು ಹಂಗೆ ಎದ್ರು ಸಾಕಪ್ಪ ಅಂತ ಹೆಚ್ಚಿನವರು ಹೇಳೋದನ್ನ ನಾನು ಕೇಳಿದ್ದೇನೆ ಸೊ ಆ ರೀತಿಯಲ್ಲಿ ಆರೋಗ್ಯಯುತವಾಗಿ ಇರಬೇಕು ಅಂತ ಹೇಳಿದ್ರೆ ಯಾವ ರೀತಿ ಜೀವನ ಶೈಲಿ ಅಂತ ಬಹಳ ಸೂಕ್ತವಾದ ಮಾತು ಹೇಳಿದಿರಿ ಮೂರು ರೀತಿಯಲ್ಲಿ ನಾವು ವೃದ್ಧರನ್ನ ಗಮನಿಸಬಹುದು ತುಂಬಾ ಟೆಕ್ನಿಕಲ್ ಬೇಡ ಈಗ ಒಂದು ಸರಳವಾಗಿ ಹೇಳುದಿದ್ರೆ ಆಕ್ಟಿವ್ ಡೈಲಿ ಲೈಫ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ವ್ಯಕ್ತಿಯೊಬ್ಬ ತನ್ನ ದಿನನಿತ್ಯದ ಚಟುವಟಿಕೆನ ತಾನು ಮಾಡಿಕೊಳ್ತಾನೆ ಅಂದ್ರೆ ಹೇಳುದು ಮುಖ ತೊಳೆಯುವುದು ಹಲ್ಲುಜ್ಜುವುದು ಟಾಯ್ಲೆಟ್ಗೆ ಹೋಗಿ ಬರುವುದು ಸ್ನಾನ ಮಾಡುವುದು ತಿನ್ನಿಟ್ಟು ತಿನ್ನುವುದು ಉಳಿದವರ ಸಹಾಯ ಇಲ್ಲದೆ ಇದು ನಮ್ಮದು ಕನಿಷ್ಠ ಟಾರ್ಗೆಟ್ ಅಂತ ನಾವು ಹೇಳ್ತೇವೆ ಅಂದ್ರೆ ಕನಿಷ್ಠ ಇಷ್ಟರ ಮಟ್ಟಿಗಾದ್ರೂ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅದರ ನಂತರ ಇದೆ ಅಂದ್ರೆ ಇನ್ಸ್ಟ್ರುಮೆಂಟ್ ಆಕ್ಟಿವಿಟಿ ಡೈಲಿ ಲೈಫ್ ಅಂತ ಇದೆ ಅಂದ್ರೆ ಸಣ್ಣ ಪುಟ್ಟ ಉಪಕರಣಗಳನ್ನು ಬಳಸಲಿಕ್ಕೆ ನಮ್ಗೆ ಆಗ್ತದೆ ಅಂದ್ರೆ ಫೋನ್ ಮಾಡಬಹುದು ಮೊಬೈಲ್ ಉಪಯೋಗಿಸಬಹುದು ಅಥವಾ ಆಟೋ ಬಸ್ ಅನ್ನ ಹಿಡಿದುಕೊಂಡು ಬ್ಯಾಂಕಿಗೆ ಹೋಗಿ ಬರಬಹುದು ತನ್ನ ಹಣಕಾಸಿನ ನಿರ್ವಹಣೆಯನ್ನು ತಾನೇ ಮಾಡುವಂತದ್ದು ಪುಸ್ತಕಗಳನ್ನು ಜೋಡಿಸಿ ಇಡುವಂಥದ್ದು ಇದು ಸ್ವಲ್ಪ ಇನ್ನು ಉತ್ತಮ ಹಂತ ಇನ್ನು ಅದಕ್ಕಿಂತಲೂ ಉತ್ತಮವಾದ ಇದೆ ಆಕ್ಟಿವ್ ಈಗ ನಾವು ಸೀನಿಯರ್ ಸಿಟಿಜನ್ಸ್ ಗ್ರೂಪ್ಗಳು ಅಂತೆಲ್ಲ ನೋಡ್ತೇವೆ ಹಿರಿಯ ನಾಗರಿಕರ ವೇದಿಕೆಗಳು ಅವರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಓಡಾಡ್ತಾರೆ ಆಟ ಆಡ್ತಾರೆ ಪ್ರವಾಸಗಳನ್ನ ಕೈಗೊಳ್ಳುತ್ತಾರೆ ಇದು ಬಹಳ ಒಳ್ಳೆಯ ರೀತಿಯ ಆರೋಗ್ಯ ಈ ಮೂರು ಹಂತಗಳಲ್ಲಿ ಕನಿಷ್ಠ ದಿನನಿತ್ಯದ ಕೆಲಸವನ್ನು ತಾನು ಮಾಡುವಂತೆ ಈಗ ನಾವು ಕೇಳಿದುಕೊಳ್ಳಿ ಹೇಳ್ತಾರೆ ನಿಮ್ಮ ತಂದೆ ಮಾಡ್ತಾರಪ್ಪ ಅಂತಂದ್ರೆ ತೊಂದರೆ ಇಲ್ಲ ತಮ್ಮತ್ತೆ ಕೆಲಸ ತಾವೇ ಮಾಡ್ಕೊಳ್ತಾರೆ ಅಂತ ಆ ಹಂತಕ್ಕಾದರೂ ನಾವು ಬರುವ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಆಯುರ್ವೇದದ ಮುಖ್ಯ ಉದ್ದೇಶ ಆಗಿದೆ ಅಲ್ಲಿ ಈ ವೃದ್ಧಾಪ್ಯ ಬರುವ ಮುನ್ನವೇ ಈಗಲೇ ಸಣ್ಣ ವಯಸ್ಸಿನಿಂದಲೇ ನಾವು ಕೆಲವೊಂದು ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ವೃದ್ಧಾಪ್ಯ ಬರುವುದು ತಡ ಆಗ್ತದೆ ಒಂದು ಡಿಲೇಯಿಂಗ್ ದ ಏಜಿಂಗ್ ಪ್ರೋಸೆಸ್ ಅಂತ ಹೇಳ್ತೇವೆ ಅಂದ್ರೆ ಏಜಿಂಗ್ ಪ್ರೋಸೆಸ್ ಅನ್ನುವಂಥದ್ದು ಆಗ್ತದೆ ಆದ್ರೆ ನಿಧಾನ ಆಗ್ತದೆ ಈಗ ವೃದ್ಧನಾಗಿ ಐವತ್ತು ವರ್ಷದಲ್ಲಿ ಕಾಣುವ ಬದಲು ಎಪ್ಪತ್ತರಲ್ಲಿ ಅವ ವೃದ್ಧನಾಗಿ ಕಾಣಬಹುದು ಅದನ್ನು ಮಾಡಬಹುದು ಹಾಗೆ ಈ ವೃದ್ಧಾಪ್ಯದ ಜೀವನ ಆತನಿಗೆ ಸಹನೀಯ ಅಸಹನೀಯ ಅಲ್ಲ ಸಹನೀಯ ಹಾಗೆ ಇನ್ನೊಬ್ಬರನ್ನು ಆಧರಿಸದೆ ಸಂತೋಷವಾಗಿ ಶಾಂತಿಯಿಂದ ಕಳೀಲಿಕ್ಕೆ ಆಗ್ತದೆ ಇನ್ನು ಬಂದಾಗ ರೋಗಗಳು ಬಂದಾಗ ಅನಿವಾರ್ಯ ಆವಾಗ ನಾವು ಚಿಕಿತ್ಸೆಯನ್ನು ಕೊಡಲೇಬೇಕಾಗ್ತದೆ ಅದು ಆ ರೋಗಗಳಿಗೆ ಅನುಸಾರವಾಗಿ ನಾವು ಹೇಳ್ತಾ ಹೋಗ್ಬೇಕಾಗ್ತದೆ ಕರೆಕ್ಟ್ ಅಂದರೆ ಈಗ ಸಂಧೆ ವಾತಿದ್ರೆ ಏನು ಮಾಡಬೇಕು ಹೃದಯಕ್ಕೆ ಕಾರ್ಯಕ್ಕೆ ಏನು ಮಾಡಬೇಕು ಅದು ಒಂದು ದೊಡ್ಡ ಪಟ್ಟಿ ಬೆಳೀತದೆ ಸೊ ಅದನ್ನು ಬಿಟ್ಟು ಇದನ್ನು ಹೇಗೆ ನಾವು ಸಮರ್ಪಕವಾಗಿ ಬದುಕಲಿಕ್ಕೆ ಸುಖವಾಗಿ ಜೀವಿಸಲಿಕ್ಕೆ ಮಾಡ್ಬೋದು ಅನ್ನುವಂಥ ವಿಷಯದ ಬಗ್ಗೆ ನಾವು ಹೆಚ್ಚು ಗಮನ ಕೊಡೋದು ಇದರಲ್ಲಿ ಆಹಾರ ವಿಹಾರ ಮತ್ತು ರಸಾಯನ ಈ ಮೂರು ವಿಷಯಗಳಿಗೆ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸಬಹುದು ಓಕೆ ಸರ್ ನೀವು ರಸಾಯನ ರಸಾಯನ ಅಂತ ಹೇಳಿದ ಕೂಡಲೇ ನನಗೇನೆಂದರೆ ಪ್ರಶ್ನೆ ಇಲ್ಲೇ ಉದ್ಭವವಾಗಿದೆ ರಸಾಯನ ಅಥವಾ ರಸಾಯನ ಚಿಕಿತ್ಸೆ ಅಂತ ಹೇಳಿದರೆ ಏನು ಅದು ಈ ರಸಾಯನ ಚಿಕಿತ್ಸೆ ಅಥವಾ ಕಾಯಕಲ್ಪ ಅಂತ ಕೆಲವರು ಹೇಳ್ತಾರೆ ಈ ಸಾಮಾನ್ಯ ಭಾಷೆಯಲ್ಲಿ ರೆಜ್ಯುಮಿನೇಷನ್ ರೆಜ್ಯುಮಿನೇಟ್ ಯುವರ್ ಸೆಲ್ಫ್ ಅಂತೆಲ್ಲ ನೀವು ಎಷ್ಟೋ ಪ್ರಚಾರಗಳನ್ನು ನೋಡಿರ್ಬೋದು ನಾವು ಆಯುರ್ವೇದದ ದೃಷ್ಟಿಕೋನದಿಂದ ಅದನ್ನು ನೋಡಿದ್ರೆ ರಸಾಯನ ತಂತ್ರಂ ನಾಮ ವಯಸ್ಥಾಪನ ಆಯುರ್ಮೇಧ ಬಲಕರಂ ಸಮರ್ಥಂಚ ಅಂತ ಹೇಳಿದೆ ಅಲ್ಲಿ ಮೂರು ಭಾಗ ನೀವು ನೋಡಬಹುದು ವಯಸ್ಥಾಪನ ಅಂತ ಹೇಳಿದ್ರೆ ವಯಸ್ಸಾಗುವುದನ್ನು ನಿಲ್ಲಿಸುವುದು ಅದು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಪೂರ್ಣ ಮಟ್ಟಿಗೆ ವಯಸ್ಸಾಗುವುದು ನಿಧಾನ ಆಗುವಂತೆ ಮಾಡುವಂಥದ್ದು ಅದು ಮೊದಲ ಉದ್ದೇಶ ಆಯುರ್ಮೇಧ ಬಲಕರಂ ಅಂದರೆ ಆಯುಸ್ಸು ದೀರ್ಘ ಆಗುವಂತೆ ಮೇಧಾಶಕ್ತಿ ಉತ್ತಮವಾಗಿ ಹೆಚ್ಚು ಸಮಯ ಇರುವಂತೆ ಶರೀರದ ಬಲ ಚೆನ್ನಾಗಿರುವಂತೆ ನೋಡಿಕೊಳ್ಳುವಂತದ್ದು ರೋಗ ಅಪಹರಣ ಸಮರ್ಥಂಚ ರೋಗಗಳು ಬರದಂತೆ ತಡೆಯುವಂಥದ್ದು ಬಂದ ರೋಗಗಳನ್ನ ಗುಣಪಡಿಸಿ ಸಮಾಧಾನದಿಂದ ಇರುವಂತೆ ನೋಡುವಂಥದ್ದು ಇವೆಲ್ಲ ಸೇರಿ ಅದು ರಸಾಯನ ಅಂತ ಆಗ್ತದೆ ಹಾಗೆ ರಸಾಯನ ಅಂದ್ರೆ ಕೇವಲ ಒಂದೇ ಅಲ್ಲ ಅದರಲ್ಲಿ ಮೊದಲ ಉದ್ದೇಶ ನಮಗೆ ಹೆಚ್ಚು ಮುಖ್ಯ ವಯಸ್ಥಾಪನ ಅದಕ್ಕೆ ಸಂಬಂಧಪಟ್ಟು ಆಯುರ್ವೇದ ಬಲಕನ ಇದು ಮುಖ್ಯ ಓಕೆ ಅಂದ್ರೆ ನೀವು ಹೇಳೋ ಪ್ರಕಾರ ಏನಂದ್ರೆ ಮಾಡ್ತೀವಿ ಚಿಕಿತ್ಸೆ ಬರ್ತದೆ ಈ ರಸಾಯನ ಚಿಕಿತ್ಸೆ ಅನ್ನೋದು ಕೇವಲ ವೃದ್ಧರಿಗೆ ಮಾತ್ರ ಮಾಡುವಂತದ್ದು ಅಲ್ಲ 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 ಅದು ಈ ತಪ್ಪು ತಿಳುವಳಿಕೆ ಬಹುಶಃ ಸಾಮಾನ್ಯ ಜನರಿಗಿದೆ ಇದರ ತದ್ವಿರುದ್ಧ ನಿಜ ಹೇಳಬೇಕು ಅಂತಂದ್ರೆ ಅಂದ್ರೆ ತುಂಬಾ ವಯಸ್ಸಾದವರಿಗೆ ರಸಾಯನ ಮಾಡಲಿಕ್ಕೆ ಇಲ್ಲ ಓಕೆ ಮಾಡಿ ಪ್ರಯೋಜನ ಇಲ್ಲ ಎಪ್ಪತ್ತು ವರ್ಷದವರೆಗೆ ಮಾತ್ರ ನಾವು ರಸಾಯನ ಚಿಕಿತ್ಸೆಯನ್ನು ಕೊಡಬಹುದು ಎಪ್ಪತ್ತು ವರ್ಷದ ನಂತರ ನಾವು ಕೊಡ್ತೇವೆ ಕೊಡುವುದಿಲ್ಲ ಅಂತಲ್ಲ ಕೆಲವು ಸರಳವಾದಂತಹ ಪರಿಹಾರ ನಾವು ಕೊಡಬಹುದು ಒಂದು ಮೂಲಿಕೆಯನ್ನು ಒಂದು ಲೇಹವನ್ನು ನಾವು ಕೊಡಬಹುದು ಆದರೆ ಅದರ ಪರಿಣಾಮ ಹೆಚ್ಚು ನಾವು ನಿರೀಕ್ಷಿಸುವ ಹಾಗಿಲ್ಲ ರಸಾಯನ ಅನ್ನುವಂಥದ್ದು ಬಾಲ್ಯದಿಂದಲೇ ಆರಂಭ ಮಾಡಬಹುದು ಓಕೆ ಅಂದ್ರೆ ನೀವು ಹತ್ತು ವರ್ಷದ ಒಳಗೆ ರಸಾಯನ ಕೊಡಬಹುದು ಮಧ್ಯ ವಯಸ್ಸಿನಲ್ಲಿ ಅದು ಹೆಚ್ಚು ಮುಖ್ಯ ಅಂತ ನಮಗೆ ಅನಿಸಬಹುದು ಆದರೆ ಹಾಗಲ್ಲ ಅದು ಯಾವ ವಯಸ್ಸಿನಲ್ಲೂ ಕೂಡ ರಸಾಯನವನ್ನು ನಾವು ಕೊಡಬಹುದು ಅತಿವೃದ್ಧರನ್ನು ಬಿಟ್ಟು ಹಾಗಾಗಿ ಈ ರಸಾಯನ ಚಿಕಿತ್ಸೆಯನ್ನು ನಾವು ಸಮಯಕ್ಕನುಗುಣವಾಗಿ ಅನುಗುಣವಾಗಿ ನಾನು ಆರಂಭದಲ್ಲೇ ನಿಮ್ಗೆ ಹೇಳಿದ್ದೆ ಮೊದಲ ಹತ್ತು ವರ್ಷದಲ್ಲಿ ಏನಾಗ್ತದೆ ನಂತರ ಹತ್ತು ಏನಾಗ್ತವೆ ಅಂತ ಆ ಹತ್ತು ವರ್ಷಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ರಸಾಯನ ಕೊಟ್ಟರೆ ಒಳ್ಳೇದು ಅಂದ್ರೆ ಈಗ ಉದಾಹರಣೆಗೆ ನೀವು ಇಪ್ಪತ್ತರಿಂದ ಮೂವತ್ತು ವರ್ಷ ಮೇಧಾಶಕ್ತಿ ಅಂತ ನಾವು ಹೇಳಿದ್ರೆ ಆ ವಯಸ್ಸಿನಲ್ಲಿ ಮೇಧಾಶಕ್ತಿ ಉತ್ತಮವಾಗುವಂತಹ ರಸಾಯನವನ್ನು ಕೊಟ್ರೆ ಆ ಮೇಧಾಶಕ್ತಿ ಕುಗ್ಗುವುದು ಕಡಿಮೆ ಆಗ್ತದೆ ಅದು ಮುಂದುವರಿಯುತ್ತದೆ ಹಾಗೆ ಆ ಹತ್ತು ವರ್ಷಗಳಲ್ಲಿ ಏನೆಲ್ಲ ಸಮಸ್ಯೆ ನಮಗೆ ಬರಬಹುದು ಅಥವಾ ಯಾವ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗ್ತದೆಯೋ ಅದನ್ನು ವೃದ್ಧಿ ಮಾಡುವಂತಹ ರಸಾಯನವನ್ನು ನಾವು ಕೊಡಬೇಕು ಹಾಗೆ ರಸಾಯನ ಅನ್ನುವಂಥದ್ದು ಯಾವ ವಯಸ್ಸಿನವರಿಗೂ ಕೊಡಬಹುದು ಮಧ್ಯ ವಯಸ್ಸಿನವರಿಗೆ ಹೆಚ್ಚು ಸೂಕ್ತವಾಗಿ ನಾವು ಈ ಕಾಲದಲ್ಲಿ ಕಂಡು ಬರ್ತದೆ ಆದ್ರೆ ಆ ರೀತಿ ಏನಿಲ್ಲ ಅತಿವೃದ್ಧರನ್ನು ಬಿಟ್ಟು ಮತ್ತೆ ಎಲ್ರಿಗೂ ಅದನ್ನು ಕೊಡಬಹುದು ಈಗ ಒಂದು ಈ ರಸಾಯನದಿಂದ ಏನೆಲ್ಲ ಪ್ರಯೋಜನ ಈಗ ಇದು ಇಂಪಾರ್ಟೆಂಟ್ ನಾವು ಮೊದಲೇ ಮಾತಾಡಿದ ಹಾಗೆ ಶಾರೀರಿಕ ಮತ್ತು ಮಾನಸಿಕ ಕಾಯಿಲೆಗಳ ಬಗ್ಗೆ ನಾವು ಮಾತಾಡಿದ್ದೇವೆ ಹಾಗಾಗಿ ಶಾರೀರಿಕವಾದ ಮಾನಸಿಕವಾದಂತಹ ಎರಡು ರೀತಿಯ ಪ್ರಯೋಜನಗಳು ಇದರಲ್ಲಿ ಆಗ್ತವೆ ಈಗ ದೀರ್ಘಮಾಯು ಸ್ಮೃತಿ ಮೇಧಾಂ ಆರೋಗ್ಯಂ ತರುಣಂ ವಯ ಈ ರೀತಿಯಾಗಿ ಎಲ್ಲ ಉಲ್ಲೇಖ ಇದೆ ಅದರಲ್ಲಿ ಮೊದಲನೇದು ಫಸ್ಟ್ ಬೆನಿಫಿಟ್ ಪ್ರಥಮ ಅದರಲ್ಲಿ ಪ್ರಯೋಜನ ಅಂತ ಹೇಳಿದೆ ದೀರ್ಘಾಯುಷ್ಯ ಓಕೆ ದೀರ್ಘಾಯುಷ್ಯ ನಾನು ಈಗಾಗಲೇ ಹೇಳಿದ ಹಾಗೆ ಹೆಚ್ಚು ಕಾಲ ಬದುಕುವಂತಹದ್ದು ನಿರೋಗಿಯಾಗಿ ಬದುಕುವಂತಹದ್ದು ಅದು ಮೊದಲ ಉದ್ದೇಶ ಅದೇ ರಸಾಯನದ ಪ್ರಥಮ ಬೆನಿಫಿಟ್ ಫಸ್ಟ್ ಬೆನಿಫಿಟ್ ಪ್ರಯೋಜನ ಅನ್ನುವಂಥದ್ದು ಮತ್ತೆ ಸ್ಮೃತಿ ನೆನಪು ಶಕ್ತಿ ಉತ್ತಮಗೊಳ್ಳುವಂತಹದ್ದು ಮೇಧ ಮೇಧ ಅಂದ್ರೆ ಗ್ರಹಣ ಶಕ್ತಿ ಅಂದ್ರೆ ಹೇಳಿದ್ದು ತಕ್ಷಣ ಒಂದೇ ಸಲ ಹೇಳಿದ್ರು ಅರ್ಥ ಆಗುವಂತದ್ದು ಅದನ್ನು ಉತ್ತಮಗೊಳಿಸುವಂತದ್ದು ಅದಲ್ಲದೆ ಸೌಂದರ್ಯ ಸೌಂದರ್ಯ ಅಂತ ಹೇಳಿದ್ರೆ ವ್ಯಕ್ತಿಯೊಬ್ಬ ತನ್ನದೇ ಆದಂತಹ ಒಂದು ಮುಖಚರ್ಯ ಹೊಂದಿರಬಹುದು ಆದರೆ ಆತನ ಪ್ರಕಾಶಮಾನವಾದಂತಹ ಕಣ್ಣುಗಳಿರಬಹುದು ಮಂದಸ್ಮಿತೆ ಇರಬಹುದು ಆತನ ಚರ್ಮದ ಒಂದು ಬೆಳಗುತನ ಕಾಂತಿ ಇರಬಹುದು ಇದನ್ನೆಲ್ಲ ರಸಾಯನ ಉತ್ತಮಗೊಳಿಸ್ತದೆ ಅದಲ್ಲದೆ ಬಲವನ್ನು ಜಾಸ್ತಿ ಮಾಡುತ್ತದೆ ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸುವಂತದ್ದಿದೆ ಶಾರೀರಿಕವಾಗಿ ಮಾನಸಿಕವಾಗಿ ಎರಡು ರೀತಿಯ ಶಕ್ತಿಯನ್ನು ಕೂಡ ಅದು ಹೆಚ್ಚು ಕೆಲಸ ಮಾಡ್ತದೆ ಮುಖ್ಯವಾಗಿ ಇಂದ್ರಿಯಗಳು ನಮ್ಮ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎರಡೂ ಕೂಡ ಚೆನ್ನಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವಂಥದ್ದು ಕೂಡ ರಸಾಯನದ ಒಂದು ಉತ್ತಮವಾದಂಥ ಪ್ರಯೋಜನ ಓಕೆ ಈ ರಸಾಯನದಲ್ಲಿ ಎಷ್ಟು ವಿಧಗಳಿದೆ ಸರ್ ಇದರಲ್ಲಿ ಇದು ರಸಾಯನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿಭಾಗ ಮಾಡ್ತೇವೆ ನಾವು ಆಯುರ್ವೇದದಲ್ಲಿ ಒಂದು ಯಾವ ಉದ್ದೇಶದಿಂದ ನಾವು ರಸಾಯನವನ್ನು ಉಪಯೋಗಿಸ್ತೇವೆ ಅನ್ನುವ ಆಧಾರದಲ್ಲಿ ಇನ್ನೊಂದು ಹೇಗೆ ರಸಾಯನ ಚಿಕಿತ್ಸೆಯನ್ನು ಕೊಡ್ತೇವೆ ಅಂಥೇಳಿ ಇನ್ನೊಂದು ಏನನ್ನ ಅದರಲ್ಲಿ ಉಪಯೋಗಿಸ್ತೇವೆ ಏನು ದ್ರವ್ಯವನ್ನು ಉಪಯೋಗಿಸ್ತೇವೆ ಈ ರೀತಿಯಾಗಿ ಅದರಲ್ಲಿ ವಿಭಾಗ ಇದೆ ಈಗ ಉದ್ದೇಶದ ರೀತಿಯಲ್ಲಿ ಹೇಳುದಿದ್ರೆ ಒಂದು ಕಾಮ್ಯ ರಸಾಯನ ಇನ್ನೊಂದು ನೈಮಿತ್ತಿಕ ರಸಾಯನ ಅಂತಿದೆ ಕಾಮ್ಯ ರಸಾಯನ ಅಂತ ಹೇಳಿದರೆ ನಮಗೆ ಒಂದು ನಿರ್ದಿಷ್ಟವಾದ ಉದ್ದೇಶ ಇಂಥದ್ದು ಬೇಕು ನನಗೆ ಈಗ ಪ್ರಾಣಕಾಮಿಯ ಅಂತಿದೆ ಅದರಲ್ಲಿ ಆಯುಷ್ಕಾಮಿಯ ಅಂತಿದೆ ಶ್ರೀಕಾಮಿಯ ಅಂತಿದೆ ಶ್ರೀಕಾಮಿಯ ಅಂತ ಹೇಳಿದ್ರೆ ನನಗೆ ಸೌಂದರ್ಯ ಬೇಕಾಗುವಂಥದ್ದು ಅದಕ್ಕೆ ಬೇಕಾದ ರಸಾಯನ ಇದೆ ಅದಕ್ಕೆ ಬೇಕಾಗುವಂತಹ ಕೆಲವು ದ್ರವ್ಯವನ್ನು ನಾವು ಸೇವಿಸಬೇಕು ಅಥವಾ ಚಿಕಿತ್ಸೆ ಇದೆ ದೀರ್ಘಾಯುಷ್ಯ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಕೆಲವು ಲೇಹಗಳು ಔಷಧಿಗಳು ಇವೆ ಸೊ ಇದು ಒಂದು ರೀತಿಯ ರಸಾಯನ ಇನ್ನೊಂದು ನೈಮಿತ್ತಿಕ ರಸಾಯನ ಅಂತ ಹೇಳಿದ್ರೆ ಇದು ಈಗಿನ ಸಂದರ್ಭದಲ್ಲಿ ಬಹಳ ಮುಖ್ಯ ಆಯುರ್ವೇದದಲ್ಲಿ ಹೇಗೆ ಹೇಳ್ತೇವೆ ಅಂತ ಹೇಳಿದ್ರೆ ಒಂದು ರೋಗಕ್ಕೆ ನಾವು ಚಿಕಿತ್ಸೆ ಕೊಟ್ಟಾಗ ಆ ರೋಗ ನಿವಾರಣೆ ಆದ ಮೇಲೆ ಆ ರೋಗ ಪುನಃ ಬರಬಾರದು ಓಕೆ ಅಪುನರ್ಭಾವ ಓಕೆ ಅದೀಗ ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಇದರ ಅರಿವು ಆಗಿದೆ ಅದಕ್ಕೆ ಇರುವಂತಹ ಕೆಲವು ರಸಾಯನ ಇದೆ ಅಂತ ಹೇಳಿದಾಗ ಶ್ವಾಸಕೋಶದ ಸಮಸ್ಯೆ ಎಂದು ಬಳಲದಿದ್ದ ಅಂತ ಆದ್ರೆ ಅದು ಗುಣ ಆಯಿತು ಚಿಕಿತ್ಸೆ ಮಾಡಿ ಆಮೇಲೆ ಅದಕ್ಕೆ ಅಗಸ್ತ್ಯ ರಸಾಯನದಂತಹ ಔಷಧಿಯನ್ನು ಕೊಟ್ಟಾಗ ಆ ರೋಗ ಮತ್ತೆ ಬರುವುದಿಲ್ಲ ಅಂದ್ರೆ ಅವನ ಶ್ವಾಸಕೋಶದ ಶಕ್ತಿ ಅದರ ವ್ಯಾಧಿಕ್ಷಮತ್ವ ಹೆಚ್ಚಾಗ್ತದೆ ಇದು ಒಂದು ರೀತಿಯ ರಸಾಯನ ನೈಮಿತ್ತಿಕ ರಸಾಯನ ಅಂತ ಇನ್ನು ಚಿಕಿತ್ಸೆ ಕೊಡುವಂತಹ ಪದ್ಧತಿಯ ಮೇಲೆ ಇದೆ ಅದು ಸ್ವಲ್ಪ ಕಠಿಣ ಈಗ ಕುಟಿ ಪ್ರಾವೇಶಿಕ ರಸಾಯನ ಅಂತಿದೆ ಅಂದ್ರೆ ಈ ವ್ಯಕ್ತಿಯನ್ನು ಹೊರಗೆ ಬಿಡ್ಲಿಕ್ಕಿಲ್ಲ ನಾವು ಒಂದು ಮೂರು ಪದರಗಳಿರುವಂತಹ ಒಂದು ಕೋಣೆ ಇರ್ತದೆ ಅದರೊಳಗೆ ಅವನನ್ನು ಕೂರಿಸಿ ಅಲ್ಲಿ ಕೆಲವು ರೀತಿಯ ಚಿಕಿತ್ಸೆಯನ್ನು ಕೊಡುವಂತದ್ದು ಇದೆ ಅದು ಅಷ್ಟು ಸುಲಭ ಇಲ್ಲ ಎಷ್ಟು ದಿನಗಳ ಕಾಲ ಒಳಗೆ ಇರಬೇಕಾಗ್ತದೆ ಹಾಗೆ ಒಂದು ವಾತಾತಿ ರಸಾಯನ ಅಂತಿದೆ ಅಲ್ಲಿ ನೀವು ಚವನ ಪ್ರವಾಸ ಏನಾದರೂ ಅವನಿಗೆ ಕೊಡಿ ತನ್ನ ನಿತ್ಯದ ಕೆಲಸವನ್ನು ಮಾಡಬಹುದು ಇದು ಒಂದು ರೀತಿಯ ರಸಾಯನ ಇದು ಅಲ್ಲದೆ ಇನ್ನೊಂದು ರೀತಿಯ ರಸಾಯನ ದ್ರವ್ಯಗಳ ಅನುಸಾರವಾಗಿ ಆಹಾರ ರಸಾಯನ ಅಂತಿದೆ ಔಷಧ ರಸಾಯನ ಅಂತಿದೆ ಆಚಾರ ರಸಾಯನ ಅಂತಿದೆ ಆಹಾರದ ಮೂಲಕ ರಸಾಯನವನ್ನು ಮಾಡುವಂಥದ್ದು ಔಷಧದ ಮೂಲಕ ಮಾಡುವಂಥದ್ದು ಮತ್ತೆ ಬಹಳ ಮುಖ್ಯವಾದ ಆಚಾರ ರಸಾಯನ ಬಿಹೇವಿಯರ್ ಅಲ್ಲಿ ಅಂದ್ರೆ ನಾವು ಯಾವ ರೀತಿಯಾಗಿ ವರ್ತಿಸ್ತೇವೆ ಹೇಗೆ ಸಾತ್ವಿಕ ಗುಣವನ್ನು ಬೆಳೆಸಿಕೊಳ್ತೇವೆ ಅದರಿಂದಾಗಿ ಧನಾತ್ಮಕ ಚಿಂತನೆಗಳು ಜಾಸ್ತಿ ಆಗ್ತವೆ ಸೊ ಮನಸ್ಸು ಸುಸ್ಥಿರವಾಗಿರ್ತದೆ ನಾವು ಸುಳ್ಳು ಹೇಳುವುದಿಲ್ಲ ಅಂತಿದ್ರೆ ಯಾರಿಗೂ ನಾವು ಹೆದರ್ಬೇಕಾಗಿಲ್ಲ ನಮ್ಮ ಮನಸ್ಸು ಶುದ್ಧವಾಗಿರ್ತದೆ ಒಂದು ಸುಳ್ಳು ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಅದೇ ಕೊರೆಯುತ್ತಾ ಇರ್ತದೆ ಒತ್ತಡಕ್ಕೆ ನೆನಪಿಟ್ಕೊಳ್ಬೇಕು ಒತ್ತಡಕ್ಕೆ ಕಾರಣ ಆಗ್ತದೆ ಹೀಗೆ ಸತ್ಯವಾದಿನಂ ಅಕ್ರೋಧ ಸಿಟ್ಟು ಮಾಡದೆ ಇರುವಂತದ್ದು ಇನ್ನೊಬ್ಬರಿಂದ ಪ್ರೀತಿಯಿಂದ ಇರುವಂತದ್ದು ಇದು ಒಂದು ರಸಾಯನ ಆಚಾರ ರಸಾಯನ ಏನು ಇಲ್ಲಿ ಕೊಡ್ಲಿಕ್ಕಿಲ್ಲ ಔಷಧ ಕೊಡ್ಲಿಕ್ಕಿಲ್ಲ ಆಹಾರ ಕೊಡ್ಲಿಕ್ಕಿಲ್ಲ ಬಿಹೇವಿಯರ್ ಇಟ್ಸೆಲ್ಫ್ ಸೆಲ್ಫ್ ಇಸ್ ರಸಾಯನ ಹಾಗೆ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಏನೇ ರಸಾಯನ ಚಿಕಿತ್ಸೆ ಕೊಡಬೇಕಿದ್ರು ಅವನು ಆಚಾರ ರಸಾಯನವನ್ನು ಪಾಲಿಸಲೇಬೇಕು ಓಕೆ ಇಲ್ಲದಿದ್ದರೆ ಪ್ರಯೋಜನ ಆಗೋದಿಲ್ಲ ಓಕೆ ಓಕೆ ಅಂದ್ರೆ ಅದು ನಿಯಮವನ್ನ ಪಾಲನೆ ಮಾಡ್ಲೇಬೇಕು ಹಾಗೆ ಮಾಡಿದ್ರೆ ಮಾತ್ರ ಇದರ ಪೂರ್ಣ ಪ್ರಯೋಜನ ಅಷ್ಟೇ ಓಕೆ ಈಗ ನೀವು ಹೇಳಿರುವಂತದ್ದು ಒಂದಿಷ್ಟು ವಿಧಗಳನ್ನ ಹೇಳಿದ್ರಿ ಈಗ ರಸಾಯನಗಳಲ್ಲಿ ಹಲವಾರು ವಿಧಗಳಿದೆ ಅಂತ ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಒಂದು ರಸಾಯನವನ್ನ ನೀವು ಕೊಡುವಾಗ ಇನ್ನೊಂದು ರಸಾಯನವನ್ನು ಕೊಡಬಾರದು ಅಂತ ಏನಾದ್ರೂ ಇದೆಯಾ ಹಾಗೇನಿಲ್ಲ ಓಕೆ ಎಲ್ಲದನ್ನು ಎಲ್ಲದನ್ನು ಅಂದ್ರೆ ಎಲ್ಲದನ್ನು ಕೊಡುವ ಅವಶ್ಯಕತೆ ಇರುವುದಿಲ್ಲ ಸಾಮಾನ್ಯವಾಗಿ ಓಕೆ ಈಗ ನಾನು ಏನು ಕಾಮ್ಯ ರಸಾಯನ ಅಂತ ಹೇಳಿದಿನಿ ಅದರಲ್ಲಿ ಆದರೆ ನಿಮ್ಮ ಒಂದು ಉದ್ದೇಶ ಇರ್ತದೆ ಅಂದರೆ ಇಂಥದ್ದೇ ನನಗೆ ಬುದ್ಧಿಶಕ್ತಿ ಜಾಸ್ತಿ ಆಗಬೇಕು ಅಂತ ಒಬ್ಬರು ಹೇಳ್ತಾರೆ ಅವನಿಗೆ ಮೇಧ್ಯ ರಸಾಯನ ಅಂತ ನಾವು ಕೊಡ್ತೇವೆ ಆವಾಗ ಅದನ್ನು ಮಾತ್ರ ನಾವು ಕೊಡ್ತೇವೆ ಇನ್ನು ಕೆಲವು ರಸಾಯನಗಳು ಹಾಗೆಲ್ಲ ಒಂದು ರಸಾಯನಕ್ಕೆ ಒಂದೇ ರಸಾಯನ ಒಂದೇ ಔಷಧಿ ಅಥವಾ ಒಂದೇ ಚಿಕಿತ್ಸೆ ಅದರಲ್ಲಿ ಬೇರೆ ಬೇರೆ ರೀತಿಯ ನಿಮಗೆ ಪ್ರಯೋಜನಗಳಿವೆ ಬೆನಿಫಿಟ್ಸ್ ಬೆನಿಫಿಟ್ಸ್ ಇದೆ ಮಲ್ಟಿಪಲ್ ಬೆನಿಫಿಟ್ಸ್ ಹಾಗಿರುವಾಗ ನೀವು ಬೇರೆ ಬೇರೆ ದ್ರವ್ಯಗಳಿಂದ ಮೂರ್ನಾಲ್ಕು ಲೇಹವನ್ನು ಅಥವಾ ಒಂದು ತುಪ್ಪವನ್ನು ಒಂದು ಚೂರ್ಣವನ್ನ ಇನ್ನೊಂದು ಹಾಲು ಕಷಾಯವನ್ನು ತಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಅದರ ಬದಲಾಗಿ ನೀವೀಗ ಆಗ್ಲೇ ನಾನು ಹೇಳಿದ ಹಾಗೆ ಯಾವುದೋ ಒಂದು ರೋಗಕ್ಕೆ ಸಂಬಂಧಪಟ್ಟದ್ದಿದ್ರೆ ಆವಾಗ ನಾವು ಕೆಲವೊಂದು ನಿರ್ದಿಷ್ಟವಾದ ರೋಗಕ್ಕೆ ಸಂಬಂಧಪಟ್ಟದ್ದು ಕೊಡಬಹುದು ಅದಲ್ಲದೆ ಇನ್ನು ಅವನ ಬಲ ಜಾಸ್ತಿ ಆಗ್ಲಿಕ್ಕೆ ಅಥವಾ ಬುದ್ಧಿಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಚರ್ಮದ ಆರೋಗ್ಯ ಜಾಸ್ತಿ ಆಗ್ಲಿಕ್ಕೆ ಹೀಗೆ ಎರಡು ಮೂರು ರಸಾಯನಗಳನ್ನು ಒಟ್ಟು ಸೇರಿಸಿಕೊಡುವಂತಹ ಸಂದರ್ಭ ಕೂಡ ಇರಬಹುದು ಓಕೆ ಅಂದ್ರೆ ನಾನು ಇಲ್ಲಿ ಈ ಪ್ರಶ್ನೆ ಕೇಳೋದಕ್ಕೆ ಕಾರಣ ಏನಂದ್ರೆ ನೀವು ಕಾಮ್ಯ ರಸಾಯನ ಅಂತ ಹೇಳಿದ್ರಿ ಆಮೇಲೆ ನಂತರ ಶ್ರೀ ರಸಾಯನ ಅನ್ನುವಂಥದ್ದು ಏನಂದ್ರೆ ಈಗ ಕಾಮ್ಯ ರಸಾಯನ ಮತ್ತೆ ರಸಾಯನ ಎರಡನ್ನೂ ಒಟ್ಟಿಗೆ ಕೊಟ್ಟರೆ ಏನಾದರೂ ಸಮಸ್ಯೆ ಇದೆಯಾ ಏನಿಲ್ಲ ಈಗ ಶ್ರೀ ಕಾಮ್ಯ ಅದು ಕಾಮ್ಯದಲ್ಲೇ ಬರ್ತದೆ ಒಟ್ಟಿಗೆ ಕೊಡಬಹುದು ಕೊಡಬಾರ್ದು ಅಂತೇನಿಲ್ಲ ಅಂತ ಏನಿಲ್ಲ ಏನಿಲ್ಲ ಬಹುತೇಕ ನಾವು ರಸಾಯನ ಆಯ್ಕೆ ಮಾಡುವಾಗ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ ಅದರ ಮಲ್ಟಿಪಲ್ ಬೆನಿಫಿಟ್ಸ್ ಅಥವಾ ಅನೇಕ ಪ್ರಕಾರದ ಪ್ರಯೋಜನಗಳು ಒಟ್ಟಿಗೆ ರೀತಿಯ ರಸಾಯನವನ್ನೇ ನಾವು ಕೊಡ್ತೇವೆ ಓಕೆ ಓಕೆ ಕೇವಲ ಒಂದೇ ಉದ್ದೇಶಕ್ಕೋಸ್ಕರ ನಾವು ಕೊಡುವಂಥದ್ದು ಕಡಿಮೆ ಅಂದರೆ ಒಂದೇ ಉದ್ದೇಶ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ದ್ರವ್ಯವನ್ನು ನಾವು ಹೆಚ್ಚು ಉಪಯೋಗಿಸಬೇಕೇ ವಿನಃ ಒಂದೇ ರೀತಿಯ ರಸಾಯನದಲ್ಲಿ ಅನೇಕ ಪ್ರಯೋಜನಗಳು ಸಿಕ್ಕುವುದಿದ್ರೆ ಅದನ್ನೇ ಬಳಸುವುದು ಸೂಕ್ತ ಓಕೆ ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಕೇಳಬೇಕು ಸರ್ ಯಾಕೆಂದರೆ ಹಲವಾರು ಬೆನಿಫಿಟ್ಗಳನ್ನು ತೊಗೊಳ್ಳುವಂಥ ಒಂದು ರಸಾಯನ ಯಾವುದು ಆ ರಸಾಯನ ಚಿಕಿತ್ಸೆ ಯಾವುದು ಅನ್ನೋಂಥದ್ದು ನಿಮ್ಮ ಹತ್ರ ಕೇಳಬೇಕು ಅದನ್ನು ಕೇಳೋಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ವಿರಾಮವನ್ನು ತೆಗೆದುಕೊಂಡು ಬರೋಣ ವಿರಾಮದ ನಂತರ ನನ್ನ ಪ್ರಶ್ನೆ ಇದೆ ಕೇಳಬೇಕಾಗಿರುವಂಥದ್ದು ಹಲವಾರು ಬೆನಿಫಿಟ್ಗಳು ಸಿಗುವಂಥ ರಸಾಯನ ಯಾವುದು ಅಂತ ಸರ್ ಓಕೆ ಟೇಕ್ ಬ್ರೇಕ್ ನಂತರ ಕ್ಲಿನಿಕ್ ಟಾಕ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಾನು ರಾಘವೇಂದ್ರ ಸಾಲಿಗ್ರಾಮ ನಮ್ಮ ಜೊತೆಯಲ್ಲಿ ತೆರಳಿದ ಡಾಕ್ಟರ್ ಸತ್ಯನಾರಾಯಣ ಭಟ್ ಅವರು ಅವರು ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಸರ್ ನಮಸ್ತೆ ಸರ್ ಈ ಬ್ರೇಕಿಗಿಂತ ಮುಂಚೆ ನಾನು ನಿಮ್ಮ ಹತ್ರ ಕೇಳಿದೆ ಏನಂತ ಹೇಳಿದರೆ ಒಂದು ರಸಾಯನ ಚಿಕಿತ್ಸೆಯನ್ನು ನೀಡಿ ಹಲವಾರು ಬೆನಿಫಿಟನ್ನು ತೊಗೋಬೇಕು ಅಂತ ಹೇಳಿದರೆ ಅಂತಹ ರಸಾಯನದ ಹೆಸರೇನು ಅದನ್ನು ಯಾವ ಥರದ ರಸಾಯನವನ್ನು ನೀವು ಕೊಡ್ತೀರಿ ಅದಕ್ಕೆ ಇಲ್ಲಿ ಆಯುರ್ವೇದದ ದೃಷ್ಟಿಕೋನದಿಂದ ನಾವು ಯೋಚಿಸಿದಾಗ ಒಂದು ಸಣ್ಣ ಸಮಸ್ಯೆ ಇದೆ ಆಯುರ್ವೇದ ಅನ್ನುವಂಥದ್ದು ಒಂದು ಪರ್ಸನಲೈಸ್ಡ್ ಮೆಡಿಸಿನ್ ಅಂತ ನಾವು ಹೇಳ್ತೇವೆ ಅಂತ ಹೇಳಿದ್ರೆ ಈಗ ಪ್ಯಾರಾಸಿಟಮಾಲ್ಸ್ ತಗೊಂಡು ಜ್ವರ ಆಗುವಂತದ್ದು ಅದು ಎಲ್ಲ ಜ್ವರದಲ್ಲೂ ಕೊಡಬಹುದು ಆಧುನಿಕ ಚಿಕಿತ್ಸೆಯಲ್ಲಿ ನಮ್ಮಲ್ಲಿ ವ್ಯಕ್ತಿಗೆ ಅನುಗುಣವಾಗಿ ಕೊಡಬೇಕಾಗ್ತದೆ ಆದರೂ ನೀವು ಹೇಳಿದ್ದ ಉತ್ತರ ನಾನು ಕೊಡ್ತೇನೆ ಒಂದೇ ರಸಾಯನ ಅಂತ ನಾವು ಹೇಳುವುದು ಸ್ವಲ್ಪ ಕಷ್ಟ ಆಗ್ತದೆ ರಸಾಯನದ ಪೂರ್ಣ ಫಲ ಒಬ್ಬನಿಗೆ ಸಿಕ್ಬೇಕು ಅಂತಿದ್ರೆ ಮೊದಲು ಅವನಿಗೆ ಪಂಚಕರ್ಮ ಮಾಡಿ ದೇಹ ಶುದ್ಧ ಮಾಡಿ ಅದರ ನಂತರ ನಾನು ಈಗಾಗಲೇ ಹೇಳಿದಾಗ ಅವನು ಆಚಾರ ರಸಾಯನವನ್ನು ಸರಿಯಾಗಿ ಪಾಲಿಸ್ತಿದ್ದಾಗ ಅವನಿಗೆ ಕೊಡುವಂತಹ ಕ್ರಮ ಪ್ರಕಾರವಾಗಿ ಕೊಡುವಂತಹ ಒಂದು ರಸಾಯನ ಕೇವಲ ಒಂದು ಮೂರ್ನಾಲ್ಕೇ ಉದಾಹರಣೆಗಳನ್ನು ಕೊಡುವುದ್ರೆ ಚವನಪ್ರಾಶ ಬ್ರಾಹ್ಮ ರಸಾಯನ ಅಶ್ವಗಂಧ ರಸಾಯನ ಆಮಲಕಿ ರಸಾಯನ ನೂರಾರಿವೆ ಇದು ನಾಲ್ಕು ಬಹುತೇಕ ಜನರಿಗೆ ಪ್ರಯೋಜನ ಆಗುವಂಥದ್ದು ವ್ಯಕ್ತಿಗನುಗುಣವಾಗಿ ನೀವು ಮಾರ್ಪಾಡು ಮಾಡಬೇಕಾಗ್ತದೆ ಅದನ್ನ ಒಬ್ಬನಿಗೆ ಪಿಪಲಿ ರಾಸಾಯನ ಹೆಚ್ಚು ಪ್ರಯೋಜನ ಆಗ್ಬೋದು ಒಬ್ಬನಿಗೆ ಆಮಲಕಿ ಅದು ಬೇರೆ ವಿಷಯ ಅಂದ್ರೆ ಸಾಮಾನ್ಯ ಒಂದು ಜನರ ಪರ್ಸೆಪ್ಷನ್ಗೋಸ್ಕರ ಗ್ರಹಿಕೆಗೋಸ್ಕರ ಹೇಳುವಂಥದ್ದು ಅಂತ ಹೇಳಿದ್ರೆ ಚವನಪ್ರಾಶ ಅವಲೇಹ ಅಶ್ವಗಂಧ ರಸಾಯನ ರಸಾಯನ ಆಮಲಕಿ ರಸಾಯನ ಇವು ನಾಲ್ಕು ರಸಾಯನಗಳಿಂದ ನಮಗೆ ಸಾಕಷ್ಟು ರೀತಿಯ ಪ್ರಯೋಜನಗಳು ಸಿಗ್ಬಹುದು ನನ್ನ ಪ್ರತ್ಯೇಕವಾಗಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇಲ್ಲಿ ರಸಾಯನ ಅಥವಾ ಚವನಪ್ರಾಶ ಅಂತ ನೀವು ತಕೊಂಡಾಗ ಅದೆರಡರಲ್ಲೂ ಕೂಡ ನಾವು ಸಿಹಿಯನ್ನು ಉಪಯೋಗಿಸ್ತೇವೆ ಸಿಹಿಯನ್ನು ಉಪಯೋಗಿಸುವಂತದಂತ ಹೇಳಿದ ತಕ್ಷಣ ಅದು ಮಧುಮೇಹ ರೋಗಗಳಿಗೆ ಉಪಯೋಗಿಸಲಿಕ್ಕೆ ಆಗುದಿಲ್ಲ ಅಶ್ವಗಂಧ ಲೇಹ ಬಿಟ್ಟು ಅಶ್ವಗಂಧ ಕ್ಷೀರಪಾಕ ಅಂತ ನಾವು ಮಾಡ್ತೇವೆ ಅದರ ಚೂರ್ಣವನ್ನು ಹಾಲಿನಲ್ಲಿ ಕುದಿಸಿ ಉಪಯೋಗಿಸುವಂತದ್ದು ಅದು ಯಾರು ಬೇಕಾದರೂ ಉಪಯೋಗಿಸಬಹುದು ಆಮಲಕ್ಕಿ ರಸಾಯನ ಅನ್ನುವಂಥದ್ದು ಕೂಡ ಹಾಗೆ ಅದ್ರಲ್ಲಿ ಆಮಲಕ್ಕಿ ಚೂರ್ಣವನ್ನು ಇದೆ ಅಂದ್ರೆ ಆಮಲಕ್ಕಿ ಪುಡಿ ಮಾಡಿ ಅದಕ್ಕೆ ಆಮಲಿಕೆ ರಸವನ್ನು ಹಾಕಿ ಅರೆದು ತಯಾರು ಮಾಡುವಂತಹ ಒಂದು ರಸಾಯನ ಇದೆ ಅದು ಯಾರು ಉಪಯೋಗಿಸಬಹುದು ಆ ಆಮಲಿಕೆ ಅಥವಾ ನೆಲ್ಲಿಕಾಯಿಂದ ತಯಾರಿಸಿದಂತ ಲೇಹ ಆಗಿದ್ರೆ ಅದು ಮಧುಮೇಹ ಉಪಯೋಗಿಸಲಿಕ್ಕೆ ಆಗುದಿಲ್ಲ ಹಾಗಾಗಿ ಈ ನಾಲ್ಕು ನಾ ನಿಮಗೆ ಕೊಟ್ಟಂತದ್ದು ಈ ನಾಲ್ಕಕ್ಕೂ ಕೂಡ ಅನೇಕ ವಿಧದ ಪ್ರಯೋಜನಗಳು ಕೊಡುವಂತಹ ಶಕ್ತಿ ಇದೆ ಆದರೆ ಪ್ರಾರಂಭದಲ್ಲಿ ನೀವು ದೇಹವನ್ನು ಶುದ್ಧಿ ಮಾಡಿ ಮನಸ್ಸನ್ನ ಶುದ್ಧಿ ಮಾಡಿ ಅದನ್ನ ಕ್ರಮ ಪ್ರಕಾರವಾಗಿ ವೈದ್ಯರ ಸಲಹೆ ಸಲಹೆಯಂತೆ ಸೇವಿಸಬೇಕು ಈಗ ರಸಾಯನ ಚಿಕಿತ್ಸೆಯನ್ನು ಕೊಡೋದಕ್ಕೆ ಏನಾದರೂ ಆ ವಿಧಾನ ಇದೆ ವಿಧಾನ ಇದೆ ಅಂದ್ರೆ ನಾನು ಮೊದಲೇ ನಿಮಗೆ ಆ ವಿಭಾಗಗಳಲ್ಲಿ ಹಾಗೆ ಒಂದು ಕುಟಿ ಪ್ರಾವೇಶಿಕ ಮತ್ತೆ ವಾತಾತಪಿಕ ಅಂತ ಒಂದು ವಿಧ ಹೇಳಿದೆ ಅದರಲ್ಲಿ ವಾತಾತಪಿಕ ರಸಾಯನ ಅಂತ ಹೇಳಿದ್ರೆ ಈಗ ಸಾಮಾನ್ಯ ನಮಗೆ ನಮ್ಮ ಒಂದು ವೃತ್ತಿ ಜೀವನವನ್ನು ಪರಿಗಣಿಸಿಕೊಂಡಾಗ ನಿರಂತರವಾಗಿ ನಾವು ಚಟುವಟಿಕೆಯಲ್ಲಿ ಇರಬೇಕಾಗ್ತದೆ ಯಾರಿಗೂ ಕೂಡ ವ್ಯವಧಾನ ಇಲ್ಲ ಅಂತಹ ಸಂದರ್ಭದಲ್ಲಿ ಅವರು ಕೆಲವು ಕನಿಷ್ಠ ನಿಯಮವನ್ನು ಅನುಸರಿಸಿಕೊಂಡು ಒಂದು ರಸಾಯನವನ್ನು ಸೇವಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರ ಪೂರ್ಣ ಪ್ರಮಾಣದ ಪ್ರಯೋಜನ ಅವನಿಗೆ ಸಿಗ್ತದೆ ಹೇಳಿಕಾಗುವುದಿಲ್ಲ ಬಹುತೇಕ ಆತನಿಗೆ ಪ್ರಯೋಜನ ಸಿಗ್ತದೆ ಇನ್ನು ಯಾರಿಗೆ ಸಮಯ ಇದೆಯೋ ಮನಸ್ಸು ದೃಢವಾಗಿ ಇರ್ತದೆಯೋ ಅವನಿಗೆ ಒಂದು ಕಾಯಕಲ್ಪದ ರೀತಿಯ ಒಂದು ಚಿಕಿತ್ಸೆ ಇದೆ ಪೂರ್ಣ ಪ್ರಮಾಣದ ಒಂದು ರಸಾಯನ ಅದು ಕುಟಿಪ್ರಾವೇಶಿಕ ರಸಾಯನ ಅನ್ನುವಂಥ ಒಂದು ರಸಾಯನ ಅದಕ್ಕೆ ಒಂದು ಪ್ರತ್ಯೇಕ ವ್ಯವಸ್ಥೆ ಇದೆ ಮೊದಲಿಗೆ ನಾವು ಅವನ ದೇಹವನ್ನು ಶೋಧನೆ ಮಾಡ್ತೇವೆ ಕೆಲವೊಂದು ಔಷಧಿಗಳನ್ನ ಕೊಟ್ಟು ಆತನ ಸಂಪೂರ್ಣ ಮಲವಿಸರ್ಜನೆ ಆಗಿ ಕೋಷ್ಟ ಶುದ್ಧಿಯಾಗಿ ದೇಹ ರಸಾಯನ ತಗೊಳ್ಲಿಕ್ಕೆ ರೆಡಿಯೇ ಆಗಿರ್ತದೆ ಅಂದ್ರೆ ಯಾವುದೇ ನೀವು ರಸಾಯನ ಏನು ಕೊಡಬೇಕಿದ್ರು ಅದು ಸರಿಯಾಗಿ ಅಗ್ನಿಯಲ್ಲಿ ಪಚನ ಆಗಿ ದೇಹಕ್ಕೆ ಸೇರಬೇಕು ಇಲ್ಲದಿದ್ರೆ ಪ್ರಯೋಜನ ಇಲ್ಲ ದೇಹವನ್ನ ಸಿದ್ಧಿಗೊಳಿಸ್ತೇವೆ ನಾವು ಸಿದ್ಧಗೊಳಿಸಿದ ನಂತರ ಕೆಲವೊಂದು ನಿಯಮಾವಳಿಗಳೊಂದಿಗೆ ಅಂದರೆ ಹೊರಗಿನ ಪ್ರಪಂಚದ ಸಂಪರ್ಕ ಅವನಿಗೆ ಬರದೆ ಯಾವುದೇ ರೀತಿಯ ಬೇರೆ ಮಾನಸಿಕ ಒತ್ತಡಗಳು ಅವನಿಗೆ ಉಂಟಾಗದೆ ಆತ ಆ ನಿರ್ದಿಷ್ಟವಾದಂತಹ ಒಂದು ಪ್ರದೇಶದ ಒಳಗೆ ಆ ಒಂದು ಕೊಠಡಿಯೊಳಗೆ ವಾಸಿಸಿ ಕೊಡುವಂತಹ ರಸಾಯನವನ್ನು ಅವನು ಸೇವಿಸುವಂತಹದ್ದು ಅವನನ್ನ ವೈದ್ಯರು ತಜ್ಞ ವೈದ್ಯರು ಪ್ರತಿನಿತ್ಯ ಅವಲೋಕನ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಒಂದು ನಿರ್ದಿಷ್ಟ ಸಮಯದವರೆಗೆ ಅವನು ಅದರೊಳಗೆ ವಾಸಿಸ್ತಾನೆ ಇದು ಕುಟಿ ಪ್ರಾವೇಶಿಕ ರಸಾಯನ ಅಂತ ಇದನ್ನ ಮಾಡಿದ್ದಾರೆ ಕೂಡ ಇದು ಕೇವಲ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಲ್ಲ ಭಾರತದಲ್ಲೆಲ್ಲ ಬೇರೆ ದೇಶಗಳಲ್ಲಿ ಕೂಡ ಈ ಕುಟಿ ಪ್ರಾವೇಶಿಕ ರಸಾಯನವನ್ನು ನೀಡಿ ಏನೆಲ್ಲ ಹೇಳಿದ್ದಾರೆ ಆಯುರ್ವೇದ ಗ್ರಂಥಗಳಿಂದ ಅದೆಲ್ಲ ರೀತಿಯ ಪ್ರಯೋಜನವನ್ನು ಕೂಡ ಕಂಡುಕೊಂಡಿದ್ದಾರೆ ಸಾಧ್ಯ ಆದರೆ ಇದು ಅತ್ಯುತ್ತಮ ಅದು ಸಾಧ್ಯ ಆಗದೇ ಇದ್ರೂ ಕೂಡ ಒಂದು ವಾತಾತೇಪಿಕ ರಸಾಯನ ಅಂತ ಏನು ಹೇಳುತ್ತೇವೆ ಕೆಲವೊಂದು ಆಹಾರದ ನಿಯಂತ್ರಣವನ್ನು ಮಾಡಿಕೊಳ್ಳುತ್ತಾ ಒಂದು ಸಮಯದ ಪರಿಪಾಲನೆ ಮಾಡಿಕೊಳ್ಳುತ್ತಾ ಕೊಟ್ಟಂತಹ ಒಂದು ರಸಾಯನವನ್ನು ನಿತ್ಯ ಸೇವಿಸುವಂತದ್ದು ಅದನ್ನು ಕೂಡ ಮಾಡಬಹುದು ಓಕೆ ಈಗ ನೀವು ಹೇಳಿದ್ರಲ್ಲ ಸರ್ ಒಂದು ಕೋಣೆಯ ಒಳಗಡೆ ಇರಬೇಕು ಅಂತ ಹೇಳ್ಕೊಂಡು ಅದು ಎಷ್ಟು ದಿನಗಳವರೆಗೆ ಇತ್ತು ಇದನ್ನು ಅದು ಬೇರೆ ಬೇರೆ ರೀತಿಯ ಕ್ರಮಗಳಿವೆ ಅದರಲ್ಲಿ ಒಂದು ಕನಿಷ್ಠ ಒಂದು ಮಂಡಲ ನಲವತ್ತೆಂಟು ದಿವಸಗಳವರೆಗಾದರೂ ಇರುವಂತಹದ್ದಿದೆ ಫೋರ್ಟಿ ಏಟ್ ಡೇಸ್ ಹೌದು ಅದಕ್ಕಿಂತ ಜಾಸ್ತಿನೂ ಇದೆ ಜಾಸ್ತಿನೂ ಇದೆ ಬೇರೆ ಬೇರೆ ರೀತಿಯ ಉಲ್ಲೇಖಗಳಿವೆ ನಲವತ್ತೆಂಟು ದಿವಸಗಳವರೆಗೆ ಆದರೂ ಅಲ್ಲಿ ನೀಡಿದರೆ ಅತ್ಯುತ್ತಮವಾದಂತಹ ಪರಿಣಾಮವನ್ನು ನಾವು ನಿರೀಕ್ಷಿಸಬಹುದು ಯಾಕಂದ್ರೆ ಒಂದು ರಿಯಾಲಿಟಿ ಶೋ ತರದಲ್ಲಾಯ್ತು ಈಗ ನೀವು ರಿಯಾಲಿಟಿ ಶೋಗಳಲ್ಲಿ ಹೇಗೆ ನೀವು ಅನೇಕ ವಾರಗಳವರೆಗೆ ಜನರನ್ನು ಕೂಡಿ ಹಾಕ್ತೀರಾ ಒಂದು ಕಡೆ ಇದು ಆ ರೀತಿ ಕೂಡಿ ಹಾಕೋದಲ್ಲ ಇಲ್ಲಿ ಅನೇಕ ಜನರು ಇರುವುದಿಲ್ಲ ಒಬ್ಬನೇ ಅದೇ ನಮಗೆ ಇಲ್ಲಿ ಏನಂದ್ರೆ ಕಾಡ್ತಾ ಸಮಸ್ಯೆ ಇದೆ ಒಬ್ಬನೇ ಒಂದೇ ಕೋಣೆಯಲ್ಲಿ ನಲವತ್ತೆಂಟು ನಲವತ್ತೆಂಟು ದಿನಕ್ಕಿಂತಲೂ ಜಾಸ್ತಿಯೂ ಇದೆ ಅಂತ ನೀವು ಒಬ್ಬ ಇರಬೇಕು ಮಾನಸಿಕ ಸ್ಥಿತಿಗತಿ ಅವನಿಗೆ ಸಂಪರ್ಕವೇ ಇಲ್ಲ ಅಂತಿಲ್ಲ ದಿನದ ಸ್ವಲ್ಪ ಸಮಯವನ್ನ ಅವನು ವೈದ್ಯರೊಂದಿಗೆ ಮಾತನಾಡಿಕೊಳ್ಳುವಂತ ಅವಶ್ಯಕತೆ ಇದೆ ಅಲ್ಲಿ ಅಂತ ಮಾನಸಿಕವಾಗಿ ಅಷ್ಟು ದೃಢತೆ ಇರುವವರಿಗೆ ಮಾತ್ರ ಆ ರಸಾಯನವನ್ನು ತಗೊಳಿಕ ಸಾಧ್ಯ ಆಗ್ತದೆ ಉಳಿದವರಿಗೆ ತಗೊಳಕ್ಕೆ ಆಗುದಿಲ್ಲ ಬಹುತೇಕ ಜನರಿಗೆ ಅದು ಆಗುದಿಲ್ಲ ನೀವು ಅಲ್ಲಿ ಒಳಗಡೆ ಒತ್ತಡದಿಂದ ಕೂಡಿ ಆ ರಸಾಯನ ಸೇವನೆ ಮಾಡಿ ಪ್ರಯೋಜನವಿಲ್ಲ ನೀವು ಸ್ವಲ್ಪ ಧ್ಯಾನ ಅಥವಾ ಪ್ರಾಣಾಯಾಮ ಇತ್ಯಾದಿ ಮಾಡಲಿಕ್ಕೆ ಗೊತ್ತಿದ್ದವರಾಗಿದ್ದರೆ ಆಧ್ಯಾತ್ಮ ಚಿಂತನೆ ಮಾಡಬಲ್ಲವರಾಗಿದ್ದರೆ ಮನಃಶಾಂತಿಯನ್ನು ನಿಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಅಂದರೆ ಅಂತ ಸಂದರ್ಭದಲ್ಲಿ ಮಾತ್ರ ನಿಮಗೆ ಇಂತಹ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಸಾಧ್ಯ ಓಕೆ ಅದನ್ನು ಕೊಡಬೇಕು ಅಂತ ಹೇಳಿದ್ರೆ ಅವನನ್ನು ಆ ತರದಲ್ಲಿ ಪ್ರಿಪೇರ್ ಆ ಥರದಲ್ಲಿ ಅವನನ್ನು ತಯಾರು ಮಾಡಬೇಕಾಗ್ತದೆ ಅವನಿಗೆ ಅಂತಹ ಒಂದು ಸಿದ್ಧತೆಯನ್ನು ಕೊಟ್ಟೇ ನಾವು ಆ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ ಇದು ಅತ್ಯಂತ ಪ್ರಚಲಿತವಾಗಿ ಏನು ಇಲ್ಲ ಆದರೆ ಅದನ್ನು ಜನರಿಗೆ ತಿಳಿ ಹೇಳಿ ಬಹುಶಃ ಜನರನ್ನು ತಯಾರು ಮಾಡಿ ಇದನ್ನು ಹೆಚ್ಚು ಪ್ರಚಲಿತಗೊಳಿಸಿದ್ರೆ ಇದರ ನಿಜವಾದ ಪ್ರಭಾವವನ್ನು ನಮಗೆ ಕಾಣಬಹುದು ಓಕೆ ಅಂದರೆ ಇಲ್ಲಿ ನೀವು ಹೇಳ್ತಾ ಇದ್ದರೆ ಒಂದು ರೀತಿಯಲ್ಲಿ ಅವರಿಗೆ ಒಂದು ಆಚಾರ ರಸಾಯನವನ್ನು ನೀಡಬೇಕು ಈ ತರದಲ್ಲೇ ಇರಬೇಕು ಹೀಗೆ ಇರಬೇಕಾಗುತ್ತೆ ನಿಯಮ ಯಮ ನಿಯಮಗಳನ್ನೆಲ್ಲ ಹೇಳಿ ಆದ್ಮೇಲೆ ಅವರಿಗೆ ಏನಂತ ಹೇಳಿದ್ರೆ ನೀವು ಸಿದ್ಧಗೊಳಿಸಬೇಕಾಗುತ್ತೆ ಹೌದು ಇಲ್ಲದಿದ್ರೆ ಅಂದ್ರೆ ಇದು ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಧ್ಯಾನ ಮತ್ತೆ ಯೋಗ ಇತ್ಯಾದಿಗಳನ್ನೆಲ್ಲ ಕಲಿಬೇಕು ಅಂತ ಹೇಳಿದಕ್ಕೆ ಸಮಯಗಳು ಜಾಸ್ತಿ ತಗೊಳ್ಳಿ ಜಾಸ್ತಿ ತಗೊಳ್ಳಿ ಸರಿ ಈಗ ಈ ರಸಾಯನದಲ್ಲಿ ಔಷಧಿಗಳು ನಾಲ್ಕು ಬೇರೆ ಅನೇಕ ಓಕೆ ಈಗ ಏಕಮೂಲಿಕೆ ಇದೆ ಅಂದ್ರೆ ಒಂದೇ ದ್ರವ್ಯ ಒಂದೇ ಗಿಡ ಮೂಲಿಕೆ ಉಪಯೋಗಿಸುವಂತದ್ದು ಇರಬಹುದು ಅಥವಾ ಅದರಿಂದ ತಯಾರಿಸಿದಂಥ ಔಷಧಿಗಳು ಇರಬಹುದು ಈಗ ಒಂದೇ ಗಿಡ ಮೂಲಿಕೆ ಅಂತ ಹೇಳಿದ್ರೆ ಉದಾಹರಣೆ ಹಿಪ್ಪಲಿ ಇದೆ ಪಿಪ್ಪಲಿ ಅದು ಒಂದು ಒಳ್ಳೆಯ ರಸಾಯನ ಓಕೆ ಅದು ವರ್ಧವಾನ ರಸಾಯನ ಅಂತ ನಾವು ಹೇಳ್ತೇವೆ ಅಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡಿ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡ್ಕೊಳ್ತಾ ಬರ್ತೇವೆ ನೆಲ್ಲಿಕಾಯಿ ಇದೆ ಆಮಲಕ್ಕಿ ವಿಟಮಿನ್ ಸಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾದಂತಹ ನೆಲ್ಲಿಕಾಯಿ ಇದೆ ಹಾಗೆ ಶಿಲಾಜತು ಅಂತ ಇದೆ ಅಶ್ವಗಂಧ ಇದೆ ಶತಾವರಿ ಇದೆ ಗುಗ್ಗುಲು ಇದೆ ಪುನರ್ನವ ಇದೆ ಬಲ ಇದೆ ಹೀಗೆ ಒಂದೇ ದ್ರವ್ಯ ಒಂದೇ ಔಷಧಿ ದ್ರವ್ಯದಿಂದ ಕೊಡುವಂತಹ ರಸಾಯನವೂ ಇದೆ ಅದಲ್ಲದೆ ಇನ್ನು ಅನೇಕ ದ್ರವ್ಯಗಳನ್ನು ಸೇರಿಸಿ ಮಾಡುವಂಥದ್ದು ಈಗಲೇ ನಾನು ಹೇಳಿದಾಗ ಚೌನಪ್ರಾಶ ಅವಲಯ ಇರಬಹುದು ಬ್ರಾಹ್ಮ ರಸಾಯನ ಇರಬಹುದು ಅಗಸ್ತ್ಯ ರಸಾಯನ ಇರಬಹುದು ಅಥವಾ ಅಗಸ್ತ್ಯ ಹರಿತಕೀಯ ವಲಯ ಇರಬಹುದು ಹೀಗೆ ಅನೇಕ ಔಷಧಿಗಳಿವೆ ಅದು ನಾವು ಅನೇಕ ದ್ರವ್ಯಗಳನ್ನು ಸಂಯೋಜಿಸಿ ಮಾಡುವಂತಹ ಔಷಧಿಗಳು ಅದು ಸಾಮಾನ್ಯವಾಗಿ ಒಂದು ಲೇಹದ ರೂಪದಲ್ಲಿ ಇರ್ತವೆ ಅಥವಾ ಘೃತದ ರೂಪದಲ್ಲಿ ಇರ್ತವೆ ತುಪ್ಪದ ರೂಪದಲ್ಲಿ ಇರ್ತದೆ ಕಲ್ಯಾಣಕ ಘೃತ ಇಂಥದ್ದೆಲ್ಲ ಅಥವಾ ಕೂಶ್ಮಾಂಡ ರಸಾಯನ ಅನ್ನುವಂಥದ್ದು ಅದು ಕೂಡ ಒಂದು ರೀತಿಯ ಲೇಹ ಇವೆಲ್ಲ ಅನೇಕ ದ್ರವ್ಯಗಳನ್ನು ಸೇರಿಸಿ ತಯಾರು ಮಾಡಿದಂತಹ ರಾಸಾಯನಗಳು ಸಾಮಾನ್ಯವಾಗಿ ಇಂತಹ ರಾಸಾಯನಗಳು ಹೆಚ್ಚು ಬಳಕೆಯಲ್ಲಿ ಇರುವಂತಹದ್ದು ಬಹುಶಃ ಮಾರುಕಟ್ಟೆ ದೃಷ್ಟಿಕೋನದಿಂದಲೂ ಇರಬಹುದು ಅವುಗಳನ್ನ ಹೆಚ್ಚು ಪ್ರಚುರಗೊಳಿಸಿ ಜನರಿಗೆ ಕೊಡ್ತಾ ಇದ್ದಾರೆ ಹಾಗೆ ಜನರಿಗೆ ಸೇವಿಸಲಿಕ್ಕೂ ಕೂಡ ಅದು ಸುಲಭ ಆ ಕಾರಣದಿಂದಲೂ ಇರಬಹುದು ಅದರಲ್ಲಿ ತಯಾರಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಅದನ್ನು ಅಷ್ಟು ಕ್ರಮ ಪ್ರಕಾರವಾಗಿ ತಯಾರಿಸಿ ಅದರ ಗುಣಮಟ್ಟವನ್ನು ನಿಯಂತ್ರಿಸಿದರೆ ಮಾತ್ರ ಅದು ರಸಾಯನದ ಫಲವನ್ನು ನಿಮಗೆ ನೀಡಬಹುದು ಓಕೆ ಅಲ್ಲ ಈಗ ನೀವೀಗ ಹೇಳಿದ್ರಿ ಒಂದಿಷ್ಟು ರಸಾಯನಗಳನ್ನು ನೀವು ಹೇಳಿದಿರಿ ಈ ರಸಾಯನಗಳನ್ನು ಈಗ ನೀವು ಹೇಳಿದ್ದೇನೆ ಕೇಳಿಸಿಕೊಂಡ್ಬಿಟ್ಟು ನಾಳೆಯಿಂದ ಅಥವಾ ಈವಾಗಲಿಂದನೂ ಯಾರಾದರೂ ಒಬ್ಬರನ್ನ ತಗೊಳ್ಳುವಂಥದ್ದು ಪ್ರಾರಂಭಿಸಿದರೆ ಅದರಿಂದ ಏನಾದರೂ ಸಮಸ್ಯೆಗಳಿದೆಯಾ ಅದು ಸರಿಯಲ್ಲ ಓಕೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗಿನ ಆಧುನಿಕ ಜಾಹಿರಾತಿನ ಪ್ರಪಂಚದಲ್ಲಿ ಸರಿಯಾದ ರೀತಿಯ ಕಡಿವಾಣ ಇಲ್ಲದೆ ನಿಜವಾಗಿ ಅಲ್ಲಿ ನಮಗೆ ಲೀಗಲಿ ಪರ್ಮಿಷನ್ ಇಲ್ದಿಯೋ ಇಲ್ಲೋ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಕಡಿವಾಣ ಇಲ್ಲದೆ ಇರುವಂತಹ ಜಾಹೀರಾತುಗಳಿಂದಾಗಿ ಓವರ್ ದ ಕೌಂಟರ್ ಮೆಡಿಸಿನ್ ಅಂತ ನಾವು ಹೇಳ್ತೇವೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ವೈದ್ಯರ ಸಲಹೆಯನ್ನ ಪಡೆಯದೆ ನೇರವಾಗಿ ಹೋಗಿ ಅಂಗಡಿಯಿಂದ ಅದು ಲೇಹ ಕೊಡಿ ಅಂತ ಹೇಳಿ ತಗೊಳ್ಳುವಂಥದ್ದು ಅದನ್ನು ತಿನ್ನುವಂಥದ್ದು ಇದು ನಮಗೆ ಕಂಡು ಬರ್ತದೆ ಇದು ನಿಜವಾಗಿಯೂ ಸರಿಯಲ್ಲ ನಾನು ಈ ನಾಲ್ಕು ಉದಾಹರಣೆಗಳನ್ನು ನಿಮಗೆ ಕೊಟ್ಟದ್ದು ಇದ್ರೂ ಕೂಡ ವ್ಯಕ್ತಿಗನುಗುಣವಾಗಿ ಆ ರಸಾಯನವನ್ನು ಸೇವಿಸಬೇಕಾಗ್ತದೆ ಅವನಿಗೆ ಅದು ಆಗ್ತದೆಯೋ ಇಲ್ವೋ ಈಗ ಪಿಪ್ಪಲಿ ರಸಾಯನ ಕೆಲವೊಬ್ಬರಿಗೆ ಆಮ್ಲಪಿತ್ತ ಜಾಸ್ತಿ ಇರುವವನಿಗೆ ಅದು ತೊಂದರೆ ಆಗ್ಬಹುದು ಅದನ್ನ ತಕೊಂಡ್ರೆ ಬಲಾತಕ ರಸಾಯನ ಅಂತಿದೆ ಆ ಬಲಾತಕ ರಸಾಯನ ಅನ್ನುವಂಥದ್ದು ಕೆಲವರಿಗೆ ಅದರಲ್ಲಿ ಅಲರ್ಜಿ ಆಗುವ ಸಾಧ್ಯತೆಗಳಿವೆ ಅದು ವೈದ್ಯರೇ ಅದನ್ನ ಪರಿಗಣಿಸಬೇಕಾಗ್ತದೆ ವೈದ್ಯರು ಅದನ್ನು ಪರಿಶೀಲಿಸಿ ನೀನು ಇದನ್ನು ತಗೊಂಡ್ರೆ ಒಳ್ಳೇದು ನಿನಗೆ ಇಂತಹ ರಸಾಯನ ಪ್ರಯೋಜನ ಆಗ್ತದೆ ಅಂತ ಹೇಳಿ ಇಷ್ಟಿಷ್ಟು ತಗೊಳ್ಬೇಕು ಇಷ್ಟು ಸಮಯ ತೊಗೊಳ್ಬೇಕು ಇಷ್ಟು ಸಮಯಗಳ ನಂತರ ಅದನ್ನು ನಿಲ್ಲಿಸಬೇಕು ಅಥವಾ ಇಂಥದ್ರ ಒಟ್ಟಿಗೆ ಒಟ್ಟಿಗೆ ಹಾಲಿನೊಟ್ಟಿಗೆ ನೀರಿನ ನೀರಿನೊಟ್ಟಿಗೆ ತೊಗೊಳ್ಬೇಕು ಊಟ ಆದ ನಂತರ ಇಷ್ಟು ಹೊತ್ತು ಬಿಟ್ಟು ತಗೊಳ್ಬೇಕು ಖಾಲಿ ಹೊಟ್ಟೆಗೆ ತಗೊಳ್ಬೇಕು ಇದನ್ನೆಲ್ಲ ವೈದ್ಯರು ನಿರ್ಧರಿಸ್ತಾರೆ ಆಯುರ್ವೇದ ತಜ್ಞರು ನಿರ್ಧರಿಸ್ತಾರೆ ಅವರು ಹೇಳಿದ ರೀತಿಯಲ್ಲಿ ಪಾಲಿಸಿದ್ರೆ ಮಾತ್ರ ಅದರ ಪೂರ್ಣ ಪ್ರಮಾಣದ ಪ್ರಯೋಜನ ಪಡಿಬಹುದು ಇಲ್ಲದೇ ಇದ್ರೆ ಬಹಳ ದೊಡ್ಡ ತೊಂದರೆ ಆಗದಿದ್ರು ಸ್ವಲ್ಪ ಮಟ್ಟಿನ ತೊಂದರೆಗಳು ಬರುವಂತ ಸಾಧ್ಯತೆಗಳು ಖಂಡಿತ ಇವೆ ಇನ್ನು ದೊಡ್ಡ ಮಟ್ಟಿನ ತೊಂದರೆ ಬರುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಈ ಆರಂಭದಲ್ಲಿ ಕೇಳಿದ ಹಾಗೆ ರಸಶಾಸ್ತ್ರ ಅಂತ ನಾವು ಹೇಳಿದ್ದೇವಲ್ಲ ಆ ರಸಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಈಗ ಅಭ್ರಕ ಭಸ್ಮ ಸ್ವರ್ಣ ಭಸ್ಮ ಲೋಹ ಭಸ್ಮ ಮಾಕ್ಷಿಕ ಭಸ್ಮ ಇವುಗಳು ಕೂಡ ಓಕೆ ಅದನ್ನು ನಾವು ಬೇಕಾಬಿಟ್ಟಿಯಾಗಿ ತಕೊಳ್ಳುವ ಹಾಗಿಲ್ಲ ಅದನ್ನ ಕ್ರಮ ಪ್ರಕಾರವಾಗಿ ನಾವು ತಕೊಳ್ಬೇಕಾಗ್ತದೆ ಒಂದು ವೇಳೆ ಅದು ಒಮ್ಮೆ ತಗೊಂಡ್ರೆ ಮತ್ತೆ ಏನಂತ ಹೇಳಿದ್ರೆ ಅದು ಅದನ್ನ ಲಾಸ್ಟ್ ಸ್ಟೇಜ್ ಅಲ್ಲಿ ಕೊಡುವಂತದಲ್ವ ಸರ್ ಸಾಮಾನ್ಯ ಬೇರೆ ಬೇರೆ ಸಮಯದಲ್ಲಿ ಕೊಡ್ತೇವೆ ನಾವು ಲಾಸ್ಟ್ ಸ್ಟೇಜ್ ಆಗ್ಬೇಕಂತಿಲ್ಲ ಆದ್ರೆ ಅದಕ್ಕೆ ಇಂತಿಷ್ಟೇ ಪ್ರಮಾಣದಲ್ಲಿ ಕೊಡ್ಬೇಕಂತಿದೆ ಅಥವಾ ಇಂತಿಷ್ಟು ದಿವಸಗಳ ಕಾಲ ಕೊಡಬೇಕು ಅಂತಿದೆ ಅಥವಾ ಇಷ್ಟು ದಿವಸಗಳ ತಗೊಳ್ಳುವಾಗ ಯಾವ ರೀತಿಯ ಆಹಾರ ಕ್ರಮವನ್ನು ಅಳವಡಿಸಿಕೊಳ್ಬೇಕು ಅಂತಿದೆ ಈಗ ಕೆಲವೊಂದಿಗ ಲೋಹ ಭಸ್ಮ ತಗೊಳ್ಳೋದಿದ್ರೆ ಇಂತಿಂತ ಅದನ್ನು ಬಿಡಬೇಕು ಇಂತಿದ್ದನ್ನು ತಗೊಳ್ಬೇಕಂತಿದೆ ಇದು ಸಾಮಾನ್ಯವಾಗಿ ಜನರಿಗೆ ಗೊತ್ತಿರುವುದಿಲ್ಲ ಈ ಭಸ್ಮಗಳೆಲ್ಲ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ಆದ್ರೆ ಇವತ್ತು ನಮ್ಮಲ್ಲಿ ಸರಿಯಾದ ಹತೋಟಿ ಇಲ್ಲದೆ ಇರೋದ್ರಿಂದ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಇದ್ರೂ ಕೂಡ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಸೊ ಈ ವಿಷಯ ಸ್ವಲ್ಪ ನಾವು ಜಾಗ್ರತೆ ಮಾಡ್ಕೊಳ್ಬೇಕು ಅಂದ್ರೆ ಪ್ರತಿಯೊಂದು ಕೂಡ ಏನಂತ ಹೇಳಿದ್ರೆ ವೈದ್ಯರ ಸಲಹೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಏನೋ ಒಂದಿಷ್ಟು ಹೋಗ್ಬಿಟ್ಟು ಆ್ಯಡ್ ಆಡ್ ನೋಡ್ಕೊಂಡ್ಬಿಟ್ಟು ಖಂಡಿತ ಈವನ್ ಈ ಮನೆ ಅನ್ನೋದು ಕೂಡ ಅಷ್ಟೇ ಮನವದ್ದು ಅನ್ನುವಂಥದ್ದು ಕಷ್ಟ ಕೂಡ ಅಷ್ಟೇ ನಾವು ಅದನ್ನು ಸೇವಿಸಿದ್ರೆ ದೊಡ್ಡ ತೊಂದರೆ ಆಗದೇ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಆದರೂ ಬಲ್ಲವರಿಂದ ಕೇಳಿ ತಿಳ್ಕೊಳ್ಳೋದು ಒಳ್ಳೆಯದು ಈಗ ಅಮೃತ ಬಳ್ಳಿ ಇದೆ ಅದು ರಸಾಯನವೇ ಓಕೆ ಅಥವಾ ಒಂದೆಲಗ ಇದೆ ಅದು ರಸಾಯನವೇ ಮೈದ್ಯ ರಸಾಯನ ಅದು ಶಂಕ ಪುಷ್ಪ ಇದೆ ಅದು ರಸಾಯನವೇ ಅದನ್ನು ನಾವು ಸುಲಭವಾಗಿ ಬಳಸಬಹುದು ಈಗ ಉಳಿದಂತ ಔಷಧಿಗಳಿಗೆ ಹೋಲಿಸಿದ್ರೆ ಅದು ಅಷ್ಟು ಸಮಸ್ಯೆ ಇಲ್ಲ ನೀವು ಅದಕ್ಕೆ ದೊಡ್ಡ ಚಿಂತೆ ಮಾಡಬೇಕಾಗಿಲ್ಲ ಆದ್ರೆ ಅದನ್ನು ಕೂಡ ನೀವು ತಿಳಿದವರಿಂದ ವಿಚಾರಿಸಿ ತಕೊಂಡ್ರೆ ಅದರ ಪೂರ್ಣ ಪ್ರಮಾಣದ ಫಲಿತಾಂಶ ನಿಮಗೆ ಸಿಗ್ತದೆ ಅಥವಾ ಯಾವುದೇ ರೀತಿಯ ತೊಂದರೆ ಕೊಡೋ ಸಾಧ್ಯತೆಗಳಿದ್ದರೂ ಕೂಡ ಅದನ್ನು ನೀವು ನಿಯಂತ್ರಿಸಬಹುದು ಓಕೆ ಈಗ ರಸಾಯನ ಗುಣ ಇರುವಂತಹ ಯಾವುದಾದ್ರು ಔಷಧ ಈ ಔಷಧ ಬಿಟ್ಟು ಹೌದು ಆಹಾರಗಳು ಏನಾದರೂ ಇದೆಯಾ ಆಹಾರ ಇದೆ ಆಹಾರಗಳಿವೆ ಆಹಾರ ಇದ್ರೆ ನಾವೆಲ್ಲ ಹೇಳುವಂಥದ್ದು ನಿತ್ಯ ಘೃತ ಕ್ಷೀರ ಸೇವನೆ ಮಾಡಬೇಕಂತಿದೆ ಅದು ರಸಾಯನವೇ ದನದ ತುಪ್ಪ ಅನ್ನುವಂಥದ್ದೇ ರಸಾಯನ ಓಕೆ ಅದನ್ನು ನಿತ್ಯ ಆಹಾರದಲ್ಲಿ ಬಳಸಬೇಕು ಹಾಗೆ ದನದ ಹಾಲು ಅದು ಕೂಡ ರಸಾಯನವೇ ಅದಲ್ಲದೆ ಈ ಕೆಲವು ಸರಳ ನಾನು ಮೂಲಿಕೆಗಳನ್ನು ಏನು ಹೇಳಿದ್ದೇನೆ ಅದನ್ನು ನಾವು ಆಹಾರದಲ್ಲಿ ಬಳಸ್ತೇವೆ ನಮ್ಮ ಒಂದು ಮೊದಲಿನಿಂದಲೇ ಸಾಂಪ್ರದಾಯಿಕವಾಗಿ ಏನೆಲ್ಲ ಆಹಾರವನ್ನು ನಾವು ಬಳಸ್ತೇವೆ ಅದನ್ನು ನೋಡಿದರೆ ಅದರಲ್ಲಿರುವ ಅನೇಕ ದ್ರವ್ಯಗಳು ರಸಾಯನಗಳೇ ಈಗ ಮಂಡು ಕಬ್ಬರಿ ನಾನು ಹೇಳಿದೆ ಆಗಲೇ ಒಂದೆಲಗ ಅದರದ್ದು ನಾವು ಚಟ್ನಿ ಮಾಡ್ತೇವೆ ತಂಬಳಿ ಮಾಡ್ತೇವೆ ಅಮೃತ ಬಳ್ಳಿ ಎಲೆ ಇದ್ದು ಕೂಡ ಸಾರು ಮಾಡಲಿಕ್ಕೆ ಆಗ್ತದೆ ಅದನ್ನು ಬಳಸಬಹುದು ಹಾಗೆ ಅರಸಿನ ಹರಿದ್ರ ಅದು ಕೂಡ ರಸಾಯನವೇ ಅದು ನಮ್ಮ ಅಡಿಗೆ ಒಂದು ಅವಿಭಾಜ್ಯ ಅಂಗ ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿ ಕೂಡ ರಸಾಯನವೇ ಅದನ್ನು ಉಪಯೋಗಿಸೋ ಕ್ರಮ ಬೇರೆ ರಸಾಯನಕ್ಕೆ ಆದರೆ ಅದನ್ನು ನಾವು ಹಾಲಿನಲ್ಲಿ ಕುದಿಸಿ ಉಪಯೋಗಿಸ್ತೇವೆ ಕ್ಷೀರಪಾಕ ಮಾಡಿ ಅದು ಕೂಡ ಒಳ್ಳೆಯ ರಸಾಯನವೇ ವಿಶೇಷವಾಗಿ ಕಫ ರೋಗಗಳು ಇದ್ರೆ ಅಥವಾ ಗಂಟು ನೋವುಗಳೆಲ್ಲ ಬರುವಂತ ಸಾಧ್ಯತೆಗಳಿದ್ರೆ ಅದಕ್ಕೆ ಬೆಳ್ಳುಳ್ಳಿ ಉತ್ತಮವಾದಂತಹ ರಸಾಯನವೇ ಅದನ್ನು ಆಹಾರದಲ್ಲಿ ಆಗ್ತದೆ ಅನೇಕ ಅಂತಹ ದ್ರವ್ಯಗಳಿವೆ ನಾವು ದಿನನಿತ್ಯದ ಆಹಾರದಲ್ಲಿ ಬಳಸುವಂಥದ್ದೇ ಅದನ್ನ ಸ್ವಲ್ಪ ಹೆಚ್ಚು ಬಳಸಬೇಕಾಗಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಾರ್ಪಾಡು ಮಾಡಿ ನಾವು ಬಳಸಬಹುದು ದೊಡ್ಡ ಔಷಧಿನ ತಗೊಳ್ಳ ಅವಶ್ಯಕತೆ ಕೂಡ ಇರುವುದಿಲ್ಲ ಈ ಅಭ್ಯಾಸವನ್ನು ನಾವು ಮೊದಲಿಂದಲೇ ಆರಂಭಿಸಬೇಕು ವೃದ್ಧಾಪ್ಯ ಬಂದ ನಂತರ ಮಾಡೋದಲ್ಲ ನಾವು ಚಿಕ್ಕಂದಿನಿಂದಲೇ ಅದನ್ನು ಬಳಸ್ತಾ ಬಂದಾಗ ಖಂಡಿತವಾಗಿ ನಮ್ಮ ದೇಹದ ಅಂಗಾಂಗಗಳು ಇರಬಹುದು ಅಥವಾ ನಮ್ಮಲ್ಲಿರುವಂಥ ವ್ಯಾಧಿ ಕ್ಷಮತ್ವ ಶಕ್ತಿ ಇರಬಹುದು ಅವುಗಳು ಚುರುಕಾಗಿರುತ್ತೆ ಓಕೆ ಓಕೆ ಸರ್ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಎಷ್ಟೋ ವಿಷಯಗಳು ಏನಂದ್ರೆ ಇನ್ನೂ ಬಾಕಿ ಉಳ್ಕೊಂಡ್ಬಿಟ್ಟಿದೆ ನಮಗೆ ಯಾಕಂದರೆ ವೃದ್ಧಾಪ್ಯ ಬಂದ ಮೇಲೆ ನಾವು ಬದುಕಬೇಕು ಇನ್ನೂ ಚೆನ್ನಾಗಿ ಬದುಕಬೇಕು ಪ್ರತಿಯೊಬ್ಬರು ಕೂಡ ಆರಾಮಾಗಿರಬೇಕು ಅನ್ನುವಂಥದ್ದು ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಈವಾಗಲಿಂದನೇ ಯಾವ ರೀತಿಯ ತಯಾರಿನ ಮಾಡ್ಕೋಬೇಕು ಅನ್ನುವಂಥದ್ದು ಪ್ರಶ್ನೆಗಳನ್ನೆಲ್ಲ ನಿಮ್ಮ ಹತ್ರ ಕೇಳಬೇಕಾಗಿದೆ ಆ ಪ್ರಶ್ನೆಗಳನ್ನು ಖಂಡಿತ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಹತ್ರ ಕೇಳ್ತೀನಿ ಇವತ್ತು ತಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಇಲ್ಲಿವರೆಗೆ ಆಗಮಿಸಿ ನಮ್ಮ ವೀಕ್ಷಕರ ಜೊತೆಲಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ ಅದಕ್ಕಾಗಿ ನಿಮಗೆ ನಮ್ಮ ಸ್ಕೈನೆಟ್ ಕನ್ನಡ ವಾಹಿನಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಧನ್ಯವಾದಗಳು ಧನ್ಯವಾದಗಳು ನಮಸ್ತೆ ಇಂದಿನ ಕ್ಲಿನಿಕ್ ಟಾಕ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಬ್ಬರು ವೈದ್ಯರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಕೈನೆಟ್ ಕನ್ನಡ ಇದು ಅವಕಾಶಗಳ ಆಕಾಶ